ओ हो ला 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 ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವ ನೀನು ನೂರಾರು ಬಯಕೆ ಆತುರ ತಂದಿದೆ ನೂರಾರು ಕನಸು ಕಾತರ ತುಂಬಿದೆ ಮುಗಿಲಿಗಾಗಿ ಬಾನು ದುಂಬಿಗಾಗಿ ಜೇನು ನನಗಾಗಿ ನೀನು ನಿನಗಾಗಿ ನಾನು ನನಗಾಗಿ ನೀನು ನಿನಗಾಗಿ ನಾನು ತೋರದಲ್ಲ ಕೋಗಿಲೆ ಗಾನ ಸುಖ ನೀಡದಲ್ಲ ತಣ್ಣನೆ ಗಾಳಿ ಹಿತ ತೋರದಲ್ಲ ಕೋಗಿಲೆ ಗಾನ ಸುಖ ನೀಡದಲ್ಲ ಕಾಮನವಿಲ್ಲಿಗೂ ಮನಸೋಲದಿಲ್ಲ ನಿನ್ನಯ ನೆನಪಲ್ಲೆ ಸೋತೆ ನಾನು ನನ್ನಾಸೆ ನೀನು ನಿನ್ನಾಸೆ ನಾನು ನನ್ನಾಸೆ ನೀನು ನಿನ್ನಾಸೆ ನಾನು ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವ ನೀನು ನಿಜ ಹೇಳಲೇನು ನನ್ನ ಜೀವ ನೀನು ಮಂಗಳ ಕಾಂತಿ ನೀನಾಗಿರುವೆ ಮೈಮನವೆಲ್ಲ ನೀ ತುಂಬಿರುವೆ ಕಂಗಳ ಕಾಂತಿ ನೀನಾಗಿರುವೆ ಮೈಮನವೆಲ್ಲ ನೀ ತುಂಬಿರುವೆ ನಾಳೆ ಬಾಳಿಗೆ ಬೆಳಕಾಗಿರುವೆ ಜನುಮ ಜನುಮದ ಜೋಡಿ ನೀನು ನನಗಾಗಿ ನೀನು ನಿನಗಾಗಿ ನಾನು ನನಗಾಗಿ ನೀನು ನಿನಗಾಗಿ ನಾನು ಎಂದು ನಿನ್ನ ನೋಡುವೆ ಎಂದು ನಿನ್ನ ಸೇರುವೆ ನಿಜ ಹೇಳಲೇನು ನನ್ನ ಜೀವ ನೀನು ನೂರಾರು ಬಯಕೆ ಆತುರ ತಂದಿದೆ ನೂರಾರು ಕನಸು ಕಾತರ ತುಂಬಿದೆ ಮುಗಿಲಿಗಾಗಿ ಬಾನು ದುಂಬಿಗಾಗಿ ಜೇನು ನನಗಾಗಿ ನೀನು ನಿನಗಾಗಿ ನಾನು ಆಹಾ ನನಗಾಗಿ ನೀನು ನಿನಗಾಗಿ ನಾನು ಓಹೋ ಲಲಿತಾ ಲಲಿತಾ ಅತ್ತೆ ಬಾ 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 ಬೆಳಗ್ಗೆ ಎದ್ದವನು ದೇವ್ರನ್ನ ಕೂಡ ಸ್ಮರಿಸಿಲ್ಲ ಇಲ್ಲಿ ಬಂದು ನಿನ್ನ ನೋಡೋವರೆಗೂ ನಿಂದೇ ಧ್ಯಾನ ನನಗೆ ನೂರಾರು ಬಯಕೆ ಆತುರ ತಂದಿದೆ ನೂರಾರು ಕನಸು ಕಾತರ ತುಂಬಿದೆ ಲಾಲ ಲಾಲ ಲಾಲೆ ಲಾಲ ಲಾಲೆ ಯಾಕೆ ತಲೆ ಬಗ್ಸ್ಕೊತಿದ್ಯಾ ಲಲಿತಾ ಹೋಯ್ ಲಲಿತಾ ನನ್ನ ಸೆಲೆಕ್ಷನ್ ನೋಡಿದೆ ಅಂದ್ರೆ ದಂಗಾಗ್ಬಿಡ್ತೀಯ ನೀನು ನೋಡು ಸೀರೆ ಈ ಸೀರೆ ನೀನು ಉಟ್ಕೊಂಡು
ಇದಕ್ಕೊಪ್ಪುವಂತ ಬ್ಲೌಸ್ ತೊಟ್ಕೊಂಡು ಹಸೆ ಮನೆ ಮೇಲೆ ಕೂತ್ಕೊಂಡು ಇದ್ರೆ ರತಿ ರತಿ ಇದ್ದಾಗಿರ್ತಿ. ಅದಾಗಿ ನೋಡ್ದ ನೆಕ್ಲೆಸ್ ನೋಡ್ದ, ನಿನಗೋಸ್ಕರನೇ ಬಹಳ ಆಸೆ ಪಟ್ಟು ತಗೊಂಡ್ಬಂದಿದ್ದೀನಿ. ಇದನ್ನ ನೀನು ಕುತ್ತಿಗೆಗೆ ಹಾಕೊಂಡ್ಬಿಟ್ರೆ ಹಾಗೆ ದೃಷ್ಟಿ ಆಗೋಗ್ಬಿಡುತ್ತೆ. ಇದೇನಿದು? ನಾನು ಮಾತನಾಡ್ತಾನೆ ಇದ್ದೀನಿ, ನೀನು ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡಿದ್ದೀಯ. ಓಹೋ, ಅಷ್ಟೊಂದು ಗಂಭೀರನೋ ನಿನಗೆ? ನಾಳೆ ನಾನು ನಿನ್ನ ಮದುವೆ ಆಗೋ ಗಂಡ, ನಿನಗೆ ಇಷ್ಟೊಂದು ಗಂಭೀರ ಇರಬೇಕಾದ್ರೆ ನನಗೆಷ್ಟಿರ್ಬೇಡ. ಆಲ್ ರೈಟ್ ಆಲ್ ರೈಟ್ ಅಮ್ಮವರೇ, ನಾನು ಬರ್ತೀನಿ. ರಾಮು, ಯಾಕೆ ಅಳ್ತಾ ಇದೀಯ? ರಾಮು, ನೀನು ನನ್ನ ಕೈ ಬಿಡಲ್ಲ ತಾನೆ? ಕೈ ಬಿಡೋದು? ಕೈ ಹಿಡಿಯೋದಕ್ಕೆ ತಾನು ಇಷ್ಟೆಲ್ಲ ಏರ್ಪಾಡು ಮಾಡ್ತಾ ಇರೋದು? ನೋಡು, ಲಗ್ನ ಪತ್ರಿಕೆ ಕೂಡ ಪ್ರಿಂಟ್ ಆಗಿ ಹೋಗಿದೆ. ಇನ್ನೇನಪ್ಪ ಅಂದ್ರೆ ವಾಲ್ಗ ಊದಿಸೋದು ಕುತ್ತಿಗೆ ತಾಳಿದ್ದೀವಿ, ಇದಿವೆರಡೇ ಬಾಕಿ. ಅದೇ ಮಾಮ, ನಾನು ಮಾಮ ಅಲ್ಲ, ನೀನ್ ನನ್ಗೆ ಅಳಿಯನೂ ಅಲ್ಲ. ಹೇಳಂತ ಬಾರೇ ಕಡೆ, ಯಾರು ಹೇಳ್ತಾ ಇರೋದು ಬಾರೇ ಕಡೆ? ಯಾಕೆ ಮಾವ ಇದ್ದಕ್ಕಿದ್ದಾಗಿ ಆವೇಶ ನಿನಗೆ? ನೀನು ಲಲಿತ ಹತ್ರ ಮಾತನಾಡ್ತಿರೋದು ನನಗಿಷ್ಟ ಇಲ್ಲ. ಚೆನ್ನಾಗಿದೆ, ನನ್ನ ಹೆಂಡತಿ ಆಗೋಳ ಹತ್ರ ನಾನ್ ಮಾತನಾಡ್ಬಾರ್ದೆ. ಏನಂದ್ರೆ ನನ್ನ ಮಗಳು ನಿನಗೆ ಹೆಂಡತಿ ಆಗ್ತಾಳ? ಈ ಆಸೆನ ಕನಸಲ್ಲಿ ಇಟ್ಕೋಬೇಡ. ನೀನು ನಿನ್ ಕೈ ಹೋಗಿದ್ದೀನಿ, ಇವತ್ತೊಂದು ಸ್ವಲ್ಪ ನನ್ನ ಮಾತು ಕೇಳಿ. ಕೋಪದಲ್ಲಿ ನಿಮ್ ಕೈಯಾರ ನೀವೇ ನಿಮ್ ಮಗಳು ಬಾಳ ಹಾಳು ಮಾಡ್ಬೇಕಿದ್ದೀನಿ. ನಿಮ್ ಬಾಯಿ, ನನ್ನ ಮಾತಿಗೆ ಯಾರಾದ್ರೂ ಅಡ್ಡ ಬಂದ್ರೆ ಸಿಗ ತೋರಣ ಕಟ್ಟಿಬಿಡ್ತೀನಿ. ನಡೆಯ ಒಳಗಡೆ ನಡೆಯ, ಈ ಸಂಬಂಧ ಸಾಧ್ಯವಿಲ್ಲ ಅಂದ್ರೆ ಸಾಧ್ಯವಿಲ್ಲ. ಯಾಕೆ ಮಾವ ಹೀಗಾಡ್ತಾ ಇದೀಯ ನೀನು? ನಮ್ಮಿಬ್ರು ಮದುವೆ ಮುಹೂರ್ತ ಆಗ್ಲಿ ನಿಶ್ಚಯವಾಗ್ಬಿಟ್ಟಿದೆ. ಲಗ್ನ ಪತ್ರಿಕೆ ಪ್ರಿಂಟ್ ಆಗಿದೆ ಗೊತ್ತೇ, ಕಾಣ್ತಾ ಇದ್ವಿ ನಿನಗೆ. ಲಗ್ನ ಪತ್ರಿಕೆ ನನ್ನ ಮಗಳ ಬೀದಿಲಿ ಹೋಗೋ ಒಬ್ಬ ಭಿಕಾರಿ ಕೊಟ್ಟು ಮದುವೆ ಮಾಡ್ತೀನಿ ಆಗ್ಲಿ, ನಿನಗೆ ಮಾತ್ರ ಕೊಡಲ್ಲ. ಅವಳು ಕುತ್ತಿಗೆ ಹಿಸಿಗೆ ಬಾಯಿ ಕಾಡ್ತೀನಿ ಆಗ್ಲಿ, ನಿಮ್ಮ ಮನೆ ಸೊಸೆಯಾಗಿ ಕಳಿಸೋಲ್ಲ. ನಿನಗೆ ನಾ ತಲೆಗೆಲ್ಲ ಕೆತ್ತಿದೀಯಾ? ನಮ್ಮನೇನು ಆಟದ ಬೊಂಬೆಗಳು ಅಂತ ತಿಳ್ಕೊಂಡ್ಬಿಟ್ಯ? ನಿನಗೆ ಇಷ್ಟು ಬಂದ ಮದುವೆ ಅನ್ನೋದಕ್ಕೆ ಸಿಟ್ಟು ಬಂದ ಬೇಡ ಅನ್ನೋದಕ್ಕೆ? ನಾವಿಬ್ರು ಒಬ್ರಿಗೋಸ್ಕರ ಒಬ್ರು ಹುಟ್ಟಿರೋರು, ಒಬ್ರಿಗೋಸ್ಕರ ಒಬ್ರು ಬಾಳೋರು. ನಮ್ಮಿಬ್ರು ಬೇರೆ ಮಾಡೋ ಶಕ್ತಿ ನಿನಗೆಲ್ಲ ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಬಾದಂತ ಬಾಯ್, ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅವಳ? ಬಿಡ ಅವಳ ಕೈ, ನೀ ಬಿಡೋದಕ್ಕೆಲ್ಲ ಕೈ ಹಿಡ್ಕೊಂಡಿರೋದು ಸ್ವಲ್ಪ ಇಲ್ಲಿ. ಓಕೆ ಒಳಗಡೆ, ನಿನಗೆ ಮರ್ಯಾದೆ ಹೇಳ್ತಾ ಇದ್ದೆ, ನಡೆಯೋ ಆಚೆ. ನಂತ ಮರ್ಯಾದೆ ನಿನ್ಗೆ ಹೇಳ್ತಾ ಇದ್ರು ಬಂದ್ಬಿಡು ನನ್ನ ಜೊತೆ. ಬಾಯ್ಲಿ, ಒಂದು ಹೆಜ್ಜೆ ಏನಾದ್ರೂ ಮುಂದೆ ಕಿಟ್ಟ ಕಾಲು ಕಟ್ಟಿ ಬರ್ತೇನೆ. ನಡೆಯೋ ನಡೆಯೋ. ಎದೆ ಕೈ ಹಾಕೊಂಡು ಅಷ್ಟು ಧೈರ್ಯ ಬಂತ ನಿನಗೆ? ನನ್ನ ಬರೋ ಸಿಟ್ಟಿನಲ್ಲಿ ನಿನ್ನ ಕಬ್ಬನ್ನು ಜಲ್ಲ ಸಿಟ್ಟ ಸಿಡ್ ಹಾಕ್ಬಿಡ್ತಾ ಇದ್ದೆ. ನಮ್ಮ ತಾಯಿ ಹೊರ ಹುಟ್ಟಿದ್ರು ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನಡೆಯಲ್ಲಂತ ಎಲ್ಲ ಕರೀತಿದ್ಯಾ ಅವಳ? ನನ್ನ ಮನೆಗೆ ನಾನು ಎಲ್ಲಿರ್ತೀನಲ್ಲಿ ಇರ್ಬೇಕಾದ ಧರ್ಮ ದೊಡ್ಡ ಧರ್ಮ. ನಿನಗೆ ಇಷ್ಟೊಂದು ಪೊಗರು ಇರ್ಬೇಕಾದ್ರೆ ನಮಗೆ ಎಷ್ಟಿರ್ಬೇಡ ಪೊಗರು? ಬಾ ಹಿಡ್ಕೊಂಡು ನಾಲ್ಕು ಎಕ್ಕಿ ಅವಳನ್ನ ಮರ್ಯಾದೆ ಅಮ್ಮನ ಬಿಟ್ಬಿಡಿ, ಒಳ್ಳೆ ಮಾತಿನ ಬಿಟ್ಬಿಡಿ, ಹಿಂದೆ ಹೋದ್ರೆ ಬಲಗಾಲ ಮುಂದಿಟ್ಟು ಮನೆ ಒಳಗೆ ಬಾಲಂತ. ಅಮ್ಮ, ನಿನ್ ಸೊಸೆನ ಮನೆ ಕರ್ಕೊಂಡ್ ಬಂದಿದ್ದೀನಿ.
ಇನ್ಮೇಲೆ ಇವನ್ ಕಾಪಾಡೋ ಹೊಣೆ ನಿನಗೆ ಸೇರಿದೆ. ಇದೇನು ನಮ್ಮಣ್ಣ, ನೀನ್ ಮಾಡ್ಕೊಂಡು ಬಂದಿರೋ ಕೆಲಸ ಅವಳಪ್ಪ ನೋಡಿದ್ರೆ ಇಲ್ಲದ ಹಗರಣ ಆಗುತ್ತೆ. ಈಗ್ಲೇ ಊರಲ್ಲೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ, ನೀನ್ ಮನೆಗ್ ಬಂದ್ರೆ ನಿನ್ ಕಾಲ್ ಕತ್ತರಿಸ್ತೀನಿ ಅಂತ. ಕತ್ತರಿಸಿ ಬಿಡ್ತಾನೆ, ಅವನ್ ಹೇಳದನ್ನ ಮಾಡೋದಕ್ಕೂ ಹೇಳ್ತಿರೋನಪ್ಪ. ಅವಳು ಮರ್ತು ಬಿಡು, ಮರ್ತು ಬಿಡಪ್ಪ. ಅಲ್ಲಮ್ಮ, ಬುದ್ಧಿ ತಿಳಿಯೋಕ್ ಮುಂಚಿನಿಂದ ನಮ್ಮಿಬ್ಬರನ್ನ ಗಂಡ ಹೆಂಡತಿ ಗಂಡ ಹೆಂಡತಿ ಅಂತಂದು ಈ ಮದುವೆ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆದ್ಮೇಲೆ ಅವಳನ್ನ ಮರ್ತು ಬಿಡು ಅಂತ ಹೇಳ್ತಿಯಲ್ಲ, ಇದ್ಯಾವ ನ್ಯಾಯ? ನ್ಯಾಯಕ್ಕೆ ಬೆಲೆ ಇದ್ದಿದ್ರೆ ನನ್ನ ತಮ್ಮನಾಗಿದ್ದ ಅವನು ಹೀಗೆ ವೈವಿಯಾಗಿ ನಮ್ಮ ಮೇಲೆ ದ್ವೇಷ ಸಾರ್ತಿದ್ನ? ತಪ್ಪೆಲ್ಲ ನಿಮ್ದು. ಅವನು ಯಾರ ಹತ್ರ ಲೇವಾದೇವಿ ಮಾಡಿದ್ರೇನು, ಯಾರ ಹತ್ರ ಎಷ್ಟು ಬಡ್ಡಿ ತಗೊಂಡ್ರೇನು, ನೀವ್ ಯಾಕೆ ಪತ್ತೆ ಹೇಳಿದ್ಲಿ? ಅವನಿಗೆ ಸಾಕ್ಷಿ ಹೇಳ್ಬೇಕಾಗಿತ್ತು. ನಿಮ್ ಅಣ್ಣನಾದ ಮಾತ್ರ ಸಾಕ್ಷಿ ಹೇಳ್ಬೇಕಾಗಿತ್ತಲ್ಲ. ಊರಿಗೆಲ್ಲ ಇಟ್ಟು ನನ್ನ ಮಾಡ್ತಿದ್ರು ಕೂಡ ಕೂಡಾಗಿ ಕಣ್ಣು ಕೂತಿರ್ಬೇಕಾಗಿತ್ತು. ಹೌದೌದು, ನಾನು ಮಾಡಿದ ಬಹಳ ಅನ್ಯಾಯ. ಈಗ ನೀನು ಮಗ ಮಾಡಿದಾರಲ್ಲ, ಇದು ಬಹಳ ದೊಡ್ಡ ನ್ಯಾಯ. ವಯಸ್ಸು ಬಂದು ಹುಡುಗಿನ ಕರ್ಕೊಂಡು ಬಂದು ಮನೆಯಲ್ಲಿ ಕೂಡ ಹಾಕೊಂಡಿದ್ದಾನಲ್ಲ, ನಾಳೆ ನನ್ನ ಮಗಳಿಗೆ ಏನಾದ್ರು ಕೆಟ್ಟ ಹೆಸರು ಬಂದ್ರೆ ಯಾರು ಹೊಣೆ? ನಾನು ಹೊಣೆ? ಮುಚ್ಚೋ ಬಾಯಿ. ನನ್ನ ಹತ್ರನೇ ಹಣ ಇದೆ ಅನ್ನೋ ಅಹಂಕಾರದಲ್ಲಿ ನಿಮ್ಮಪ್ಪ ಪಂಚಾಯಿತಿ ಕಟ್ಟೇನೆ ನನ್ಗೆ ಎದುರ ಸಾಕ್ಷಿ ಹೇಳಿ ಯಾವತ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟು ಆವತ್ತೇ ನನ್ನ ನಿಮ್ಮ ಸಂಬಂಧ ಹರಿದಾಯ್ತು. ಕಳ್ಸು ನನ್ನ ಮಗಳನ್ನ. ಹೇಳ ಹರಿತ, ಒಳ್ಳೆ ಮಾತನ ಮನೆ ಬರ್ತೀಯೋ ಇಲ್ವೇ? ಇನ್ಮೇಲೆ ಇದೇ ನನ್ನ ಮನೆಯಪ್ಪ. ಒಳ್ಳೆತನ ಮಾಡಿದ್ರೆ ತಲೆ ಉರುಳಾಗುತ್ತೆ. ಓಹೋ, ಕೊಲೆ ಮಾಡ್ಬೇಕು ಅಂತ ಬಂದಿದ್ಯಾ? ಹಾಗೆ ಅಂತ ನಿರ್ಧಾರ ಮಾಡಿದ್ರೆ ಬಾ, ಇಬ್ಬರನ್ನು ಒಟ್ಟಿಗೆ ಕೊಂದು ಬಿಡು. ಕಳಿಸ್ಬಿಡಪ್ಪ ರಾಮು, ಕಳಿಸ್ಬಿಡು, ಹಠ ಮಾಡ್ಬೇಡ. ಚೋಟ್ ಬಿಡು ಅಂತಂದ್ರೆ ಮಾರ್ಬಿಡದ್ ಬಿಟ್ಟು ನಮ್ಗೆ ಯಾಕಪ್ಪ ವ್ಯಾಜ್ಯ? ಕಳಿಸ್ಬಿಡು, ಕಳಿಸ್ಬಿಡು. ರಾಮು, ನನ್ನ ಸಹವಾಸ ನಿನಗಿನ್ನೂ ಗೊತ್ತಿಲ್ಲ. ನಾನು ಅಷ್ಟೇ, ಪ್ರಾಣ ಹೋದ್ರು ಹಿಡಿದಿರೋ ಕೈನ ಯಾವತ್ತು ಬಿಡೋಂಥವನಲ್ಲ. ಅದೇನ್ ಮಾಡ್ತೀಯ ಮಾಡ್ಕೊಂಡು ನೋಡೋಣ. ಏನು ಮಾಡ್ತೀರ? ಸೀತು, 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 ಡಾಕ್ಟರ್ ಹತ್ರ ಅದು ಕರ್ಕೊಂಡು ಹೋಗೋಣ. ಸರಿ. ಸೀತು, ರಾಮು ಯಾರು ಏನು ಮಾಡಲ್ಲಮ್ಮ, ನೀನ್ ಧೈರ್ಯವಾಗಿರಮ್ಮ. ರಾಮು, ಲಲಿತನ್ನ ಮರ್ತು ಬಿಡಪ್ಪ. ಬೇರೆ ಯಾವ ಹೆಣ್ಣನ್ನಾದ್ರೂ ಮದುವೆ ಮಾಡ್ಕೋ, ಲಲಿತನ್ನ ಮಾತ್ರ ಮರ್ತು ಬಿಡು ರಾಮು. ಆಗೋಲ್ಲ 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 ಅಂದ್ರೆ ಆಗೋಲ್ಲ. ಆ ಭಗವಂತನೇ ಬಂದು ಹೇಳಿದ್ರು ನಾನು ಈ ಸಂಬಂಧಕ್ಕೆ ಒಪ್ಪಲ್ಲ. ಈ ತರಹ ಕೆಟ್ಟ ಹಠದಿಂದ ಯಾರಿಗೂ ಒಳ್ಳೇದಾಗಲ್ಲ ಕಿಟ್ಟು. ಕೆಟ್ಟದ್ದಾಗೋದಾದ್ರೆ ನನಗೆ ತಾನೇ ಆಗುತ್ತೆ. ಆಗ್ಲಿ ಬಿಡು, ನಾನು ಅನುಭವಿಸ್ತೀನಿ, ಇನ್ನೊಬ್ಬರಿಗೆ ಯಾಕೆ ಆ ಚಿಂತೆ? ಅಣ್ಣ ತಮ್ಮ ಅನ್ನೋ ವಿಶ್ವಾಸ ಏನಾದ್ರೂ ಉಳಿಬೇಕಾಗಿದ್ರೆ ಮೊದಲು ಈ ಮದುವೆ ಮಾತು ಬಿಡು, ಇನ್ನೇನಾದ್ರೂ ಇದ್ರೆ ಹೇಳು. ಕಿಟ್ಟು ನೋಡಪ್ಪ, ಸೀತು ನನಗೆ ಹೇಗೆ ತಂಗಿನೋ ನಿನಗೂ ಹಾಗೆ ತಂಗಿ ಕಣೋಪ್ಪ. ಯಾಕೆ ಈ ತರ ಹುಚ್ಚುಚ್ಚಾಗಿ ಹಠ ಹಿಡ್ದು ಅವಳು ಕರ್ಣೂ ಚುಸ್ತೀಯ, ನನ್ನ ಸಂಕಟನೂ ಹೆಚ್ಚಿಸ್ತೀಯ? ದಯವಿಟ್ಟು ದಯವಿಟ್ಟು ಈ ಮದುವೆಗೆ ಹೂ ಒಂದು ಈಗಲೂ ಆಗ್ಲೋ ಕಣ್ಮುಚ್ಚೋ ಸ್ಥಿತಿ ಇಲ್ರೋ, ಅವಳು ಪ್ರಾಣ ಉಳಿಸ್ಕೊಡಪ್ಪ. ಸೇತು,
ನನ್ನ ಹಠ ನಿನಗೇನು ಹೊಸದಲ್ಲ ನಾನು ಆವತ್ತೇ ಎಲ್ಲರ ಎದುರುಗಡೆನು ಪ್ರಮಾಣ ಮಾಡಿ ಹೇಳಿದ್ದೀನಿ ನನ್ನ ಮಗಳನ್ನ ಕುತ್ತಿಗೆ ಹಿಚ್ಚಿಗೆ ಬಾವಿಗೆ ಹಾಕ್ತೀನಿ ಆಗಲಿ ಆರಾಮ ಕೊಡಲ್ಲ ಅಂತ ಇನ್ನು ಮಾತಾಡಬೇಡ ದಯವಿಟ್ಟು ಹೊರಟು ಹಾಗಾದ್ರೆ ನಾನು ಬರ್ಲಪ್ಪ ಮಿಸ್ಟರ್ ರಾಮು ನಿಮ್ಮ ತಾಯಿನ ಉಳಿಸ್ಕೊಳ್ಳೋ ಶಕ್ತಿ ನನಗಾಗಲಿ ಅಥವಾ ನಾನು ಕೊಡೋ ಇಂಜೆಕ್ಷನ್ ಔಷಧಿಗಾಗಲಿ ಇಲ್ಲ ಆ ಶಕ್ತಿ ಎಲ್ಲ ನಿಮ್ಮಲ್ಲಿರೋದು ಡಾಕ್ಟರ್ ಅವಳು ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋಲ್ಲ ಅನ್ನೋ ಭರವಸೆ ಕೊಟ್ರೆ ಅವರು ಈ ಅಪಾಯದಿಂದ ಪಾರಾಗ್ತಾರೆ ಇಲ್ಲದಿದ್ರೆ ರಾಮು ನೀನು ವಿದ್ಯಾವಂತ ಹತ್ತು ಜನಗಳಿಗೆ ಪಾಠ ಹೇಳಿ ದಾರಿ ತೋರಿಸೋನು ನಿನಗೆ ಬುದ್ಧಿ ಹೇಳೋ ಶಕ್ತಿ ನನಗಿಲ್ಲಪ್ಪ ಆದರೂ ವಯಸ್ಸಿನ ದೊಡ್ಡತನದಿಂದ ಹೇಳ್ತಾ ಇದ್ದೀನಿ ತಾಯಿ ಆದ್ಮೇಲೆ ಮಿಕ್ಕವರಿಲ್ಲ ಕಣಪ್ಪ ಪ್ರಾಣ ಕೊಟ್ಟಾದ್ರೂ ಅವಳನ್ನು ಉಳಿಸ್ಕೋಬೇಕಾದ ಮಕ್ಕಳ ಕರ್ತವ್ಯ ಕಣೋ ರಾಮು ಇದು ನಿನ್ನ ಕೈಯಲ್ಲ ಕಾಲು ರಾಮು ರಾಮಣ್ಣ ರಾಮಣ್ಣ ಆಗ್ಲಪ್ಪ ನಿಮಗೆಲ್ಲ ಸಂತೋಷವಾಗೋ ಹಾಗೆ ನಡ್ಕೋತೀನಿ ಸೀ ಯುವರ್ ಮದರ್ ವಾಂಟ್ಸ್ ಇಮಿಡಿಯೇಟ್ಲಿ ಹಾಗೆ ಇದನ್ನ ಸ್ವಲ್ಪ ಸೀತು ಕಿವಿಗೂ ಹಾಕ್ಬಿಡಪ್ಪ ವಾಚ್ ಹರ್ ಸಿಸ್ಟರ್ ಏನಮ್ಮ ಹೇಗಿದೆ ರಾಮು ನಾನಿನ್ನು ಹೆಚ್ಚಿಗೆ ದಿನ ಬದುಕಲಾರೆಪ್ಪ ಯಾಕಮ್ಮ ಹಾಗಂತೀಯ ಕ್ಷಣ ಕ್ಷಣಕ್ಕೂ ನನ್ನ ಉಸಿರು ಮೆತ್ತಗಾಗ್ತಾ ಇದೆ ರಾಮು ಅದಕ್ಕೆ ಮುಂಚೆ ಹೆದರ್ಕೋಬೇಡಮ್ಮ ನಿಮಗೆ ಏನು ಆಗೋದಿಲ್ಲ ಧೈರ್ಯವಾಗಿರು ಧೈರ್ಯವಾಗಿರು ರಾಮು ನಾನು ಸಾಯೋದಕ್ಕೆ ಮುಂಚೆ ಕಣ್ಣು ತುಂಬಾ ನಿನ್ನ ಮದುವೆ ನೋಡ್ಬೇಕು ಅನ್ನೋ ನನ್ನ ಬಯಕೆ ನನ್ನ ಆಸೆ ನೆರವೇರಿಸಿ ಅಪ್ಪ ನಿನ್ನ ಆಸೆ ನೆರವೇರಿಸೋದಕ್ಕಿಂತಲೂ ಬೇರೆ ಇನ್ನೇನು ಕೆಲಸ ಇದೆ ಅಮ್ಮ ನನಗೆ ಖಂಡಿತ ನೆರವೇರಿಸ್ತೀನಿ ನೀನ್ ಹೇಳಿದ ಹಾಗೆ ಕೇಳ್ತೀನಮ್ಮ ನಮಸ್ಕಾರ ಸ್ವಾಮಿ ರಂಗರಾಯರೇ ಏನು ಸ್ವಾಮಿ ನಮ್ ತಿರುಮಕೂಡ್ಲು ಕೇಸಿಂದು 27ನೇ ತಾರೀಕೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಸಮನ್ ಬಂದಿದೆ ಆವತ್ತು ನಾನೇ ಮುಂದೆ ನಿಂತು ಮಾಡಿಸ್ಬೇಕಾದ ಒಂದು ಮದುವೆ ಕಾರ್ಯ ಇದೆ ಏನು ಮಾಡೋದು ನಿಮ್ ಕೇಸ್ ನನಗೆ ಬಯಸಿದ ಮೇಲೆ ನೀವು ನಿಶ್ಚಿಂತೆಯಾಗಿರಿ ನೀವೇನೋ ನಿಶ್ಚಿಂತೆಯಾಗಿರಿ ಅಂತ ಧಾರಾಳವಾಗಿ ಅಂದು ಬಿಡ್ತೀರಿ ಕೋರ್ಟ್ ಒಂದ ತಕ್ಷಣ ನನ್ನ ಹಾರ್ಟ್ ಇದ್ದಕ್ಕಿದ್ದಾಗೆ ಕ್ಲಾಟ್ ಆಗೋಗ್ಬಿಡ್ತದೆ ಹಾಗಾದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವೇನು ಅಯ್ಯೋ ಬಿಡಿ ಸ್ವಾಮಿ ಯಾಕಷ್ಟು ದೊಡ್ಡ ಮಾತಾಡ್ತೀರಿ ನೋಡಿ ನೀವು ಕೈ ಹಾಕಿದ ಕೇಸ್ ಇವತ್ತಿನವರೆಗೂ ಯಾವ್ದು ಫೇಲ್ ಆಗಿಲ್ಲ ಆಗೋಲ್ಲ ಅನ್ನೋ ನಂಬಿಕೆ ನನಗಿದೆ ನಿಮಗೆ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಪಕ್ಷದಲ್ಲಿ ನಿಮ್ಮ ಚಿಂತೆ ಸ್ವಲ್ಪ ಮರೆತು ನನ್ನ ಚಿಂತೆ ನಿಮ್ ತಳವಳಿಗೆ ಇಟ್ಕೊಳ್ಳಿ ನಿಮ್ಮ ಚಿಂತೆ ಏನು ಅನ್ನೋದು ನನಗೆ ಗೊತ್ತಿದೆ ಸ್ವಾಮಿ ನಾನು ಸಿದ್ಧವಾಗೆ ಬಂದಿದ್ದೀನಿ ತಗೊಳ್ಳಿ ಸಿದ್ಧರಾಮಯ್ಯ ದುಡ್ಡಲ್ಲ ನಾ ಹೇಳಿದ್ದು ಮತ್ತೆ ನನ್ನ ಮಗಳಿಗೆ ಒಂದು ಒಳ್ಳೆ ವರ ಬಿಡೆ ವರಗಳಿಗೇನು ವರಮರ ನನ್ನ ಜೇರ್ನಲ್ಲೇ ಇದ್ದಾರೆ ತಗೊಳ್ಳಿ ರಂಗರಾಯರೆ ಈ ವರ ನೋಡಿ ನಿಮ್ ಒಪ್ಪಿಗೆ ಆದ್ರೆ ಮದುವೆಗೆ ಇವತ್ತೇ ಸೆಟಲ್ ಮಾಡಿಸ್ತೀನಿ ಗುಡ್ ವೆರಿ ವೆರಿ ಹ್ಯಾಂಡ್ಸಮ್ ಹುಡುಗ ಏನ್ ಓದಿದ್ದಾನೆ ಎಂ ಎ ಲಿಟ್ರೇಚರ್ ಬೆಂಗಳೂರು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿದ್ದಾನೆ ಈ ಫೋಟೋ ನನ್ನ ಹತ್ರನೇ ಇರ್ಲಿ ನಮ್ ಮನೆಯವ್ರಿಗೆಲ್ಲ ತೋರಿಸ್ಬೋದಲ್ಲ ಅಯ್ಯೋ ಮೊದಲು ಮನೆ ದೇವರುಗಳು ಒಪ್ಪಿದ ಮೇಲೆ ತಾನೆ ಮಹಾದೇವರುಗಳು ಜಾಗಟೆ ಹೊಡಿಬೇಕು ಸ್ವಾಮಿ ನಿಮ್ಮ ಮಗಳು ಏನ್ ಓದಿದ್ದಾಳೆ ಫೈನಲ್ ಇಯರ್ ಬಿ ಎ ಓದಿದ್ದಾಳೆ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ನನ್ನ ಕೆಲಸ ಇಷ್ಟಾದ್ಮೇಲೆ ನಿಮ್ ಕೆಲಸವೂ ಆಯ್ತು ಅಂತ ತಿಳ್ಕೊಳ್ಳಿ ಕಾಂತ ನಿನ್ ಭಾಷೆ ತುಂಬಾ ಚೆನ್ನಾಗಿದೆ ಆದ್ರೆ ವಿಚಾರ ಹೇಳಿರೋ ರೀತಿ ಸಾಧಾರಣ ಅಷ್ಟೇ ಟ್ರೈ ಟು ಇಂಪ್ರೂವ್ ಎಸ್ ಮಿಸ್ ಎಲ್ಲ ವಿಮರ್ಶೆಗಿಂತ ಇದು ಬೆಸ್ಟ್ ಯಾರು ಬರ್ತಿರೋದು ಮಿಸ್ ಅದನ್ನ ಯಾರು ಬರ್ತಿರೋದು ಯಾರು ಬರ್ತಿರೋದು ಮಿಸ್ ಅದು
ಯಾರು ಬರ್ದಿದ್ದಾರೆ ಅನ್ನೋದಕ್ಕಿಂತ ಏನ್ ಬರ್ದಿದ್ದಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಓದ್ತೀನಿ ಕೇಳಿ. ತಾನು ಒಲಿದವನು ವಿಮುಖನಾದರೂ ಪ್ರೇಮ ಅಳಿಯುವುದಿಲ್ಲ, ಅದೇ ಅವಳ ಉಸಿರು. ಅವನನ್ನು ಪ್ರೀತಿಸುವುದರಲ್ಲೇ ಅವಳ ಸುಖ ಶಾಂತಿ ಇರುತ್ತದೆ. ಗೌತಮ ತಪಸ್ಸಿನಿಂದ ಹೊರಗೆ ಸಾಧಿಸಿದ್ದನ್ನು ಯಶೋಧರೆ ಅರಮನೆಯಲ್ಲೇ ತನ್ನ ಪ್ರೀತಿಯಿಂದ ಕಂಡುಕೊಂಡಳು. ಇದನ್ನು ಯಾರು ಬರೆದಿದ್ದು ಗೊತ್ತಾ? ಗೌರಿ. ಯಾರದ್ದಮ್ಮ ಫೋಟೋ? ನಿನ್ ಮದ್ವೆ ಮಾಡ್ಕೊಳ್ಳೋ ವರಂದ. ಕಂಗ್ರಾಚುಲೇಷನ್ಸ್. ಸಾರಿ ಮಿಸ್, ನೀವು ಬಂದಿದ್ದು ಗೊತ್ತಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಕ್ಷಮಿಸು ಅಂತ ತಪ್ಪಿನೇನು ಮಾಡ್ಲಿಲ್ಲಮ್ಮ. ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಒಂದೇ ಒಂದ್ಸತಿ ಬರುವಂತ ಸಂತೋಷದ ಗಳಿಗೆ ಅದು. ಐ ವಿಶ್ ಯು ಆಲ್ ಹ್ಯಾಪಿನೆಸ್ ಇನ್ ಯುವರ್ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ಶೈಲೇಜಿಂಗೆ ಮದುವೆ ನಿಶ್ಚಯ ಇದೆ, ನಿಂತ್ಕೊಳೆ. ಏ ಗೌರಿ, ಗೌರಿ ಇನ್ನೊಂದು ವಾರದಲ್ಲಿ ಮದುವೆ, ಬಾರೆ. ಏನ್ ಹಾಕ್ಕೋಬೇಡ, ನಿಂತ್ಕೊಳೆ. ಕಂಡ್ವಿರಿ. ಕಂಗ್ರಾಟ್ ಶೈಲಾ. ಗಂಡ ಯಾವ ಊರಿಂದ? ಗಂಡು ಬೆಂಗಳೂರಿಂದು, ಕಾಲೇಜ್ ಲೆಕ್ಚರರ್. ಹೌ ನೈಸ್. ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ? ಫೋಟೋ ತೋರ್ಸೆ ಶೈಲಾ. ತೋರ್ಸೆ ಪರವಾಗಿಲ್ಲ, ಫೋಟೋ ತೋರ್ಸೆ ಶೈಲಾ. ನನ್ನ ಮಾಚಿ ಆಗುತ್ತೆ. ನಿಮ್ ಮಾಕ್ಸಿರೋದು ಮುಗ್ದಲ್ಲಿ ಗೊತ್ತಾಗಲ್ಲ, ಬರ್ಡೇ ಬರ್ದಕ್ಕೆ. ಡೋನ್ ಬಿ ಸಿಲ್ಲಿ, ಫೋಟೋ ತೋರ್ಸಮ್ಮ. ತೋರ್ಸೆ. ಓ ಶೈಲಾ, ಗೋಳು ಹೋಯ್ಕ ಬೇಡ, ಕೊಡು. ಹಾಗೆಲ್ಲ ಕೊಟ್ಬಿಟ್ಟಿ ಬಾ, ಇವ್ರೆ ಹೇಳು. ಕೊಡ್ತೀವಿ. ನಾನ್ ಹೇಳಲ್ಲ. ಹೇಳ್ದೇನೆ ಬೇಡ ಬಿಡು. ಡೋಂಟ್ ಬಿಸಿಲಿ. ಹೇಳಮ್ಮ ಹೇಳಮ್ಮ. ಈಗಿನ ಕಾಲದ ಹುಡುಗಿರು ಗಂಡ್ರ ಹೆಸರೇಳಕ್ ನಾಚಿಕೊಳ್ತಾರೆ. ಹೇಳ, ಪರವಾಗಿಲ್ಲ. ಹೇಳಮ್ಮ ಹೇಳಮ್ಮ. ಗೌರಿ ಹೇಳಬೇಕಾ? ಆಲ್ ರೈಟ್, ಸೀತಾದೇವಿ ಗಂಡನ ಹೆಸರು. ಆಗಲ್ಲ, ಏನಾದ್ರೂ ಕೊಟ್ಬಿಟ್ಟಿ ಬಾ. ಸರಿಯಾಗಿ ಇವ್ರ ಹೆಸರು ಹೇಳು. ಇಲ್ದೇನೆ ಬಿಡು. ಹೇಳಮ್ಮ ಹೇಳಮ್ಮ ಪ್ಲೀಸ್ ಹೇಳಿ. ರಾಮ ಗಿಣಿ ಮರಿ ಬಾಯ್ ಬಿಟ್ಬಿಟ್ಟು. ನಮ್ ಗೌರಿ ತುಂಬಾ ಲಕ್ಕಿ ಕಣೆ. ಇವಳ ಗಂಡ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಗೊತ್ತಾ? ಓಟದಲ್ಲಿ ಇರೋದಕ್ಕಿಂತ ಚೆನ್ನಾಗಿದ್ದಾರೆ. ಬರೀ ಹ್ಯಾಂಡ್ಸಮ್ ಮಾತ್ರ ಅಲ್ಲ ಕಣೆ, ಬಿಹೇವಿಯರ್ ಬ್ಯೂಟಿಫುಲ್. ಯಾರನ್ನೂ ಕಣ್ಣೆತ್ತಿ ಸಹ ನೋಡಲ್ಲ, ಮಾತನೂ ಆಡಲ್ಲ. ನೋಡಮ್ಮ ಗೌರಿ, ನಾನ್ ನಿನ್ ಮದುವೆ ಬಂದಿದ್ದೀನಿ, ನೀನ್ ನನ್ ಮದುವೆ ಬರೋದು ಅದೇ, ವೀಣೆನೂ ಬರ್ತಕ್ಕು. ಏನಂತೀಯ? ಅವಳು ಗಂಡ ಅವಳು ಒಂದ್ ನಿಮಿಷ ಬಿಟ್ಟಿರಲ್ಲ, ನಿನ್ ಮದುವೆಗೆ ಬರ್ತಾಳಂತೆ. ಬಂದಲ್ಲಿ ಏನ್ ಹಿಡಿತೀರ ನೀನ್? ಯಾಕೆ ಮಣ್ಣೀರ್ ಹಾಕ್ಬೇಕು? ಹೋಗೊಂದ್ ಕಡೆ ಕೂತ್ಕೋಬಾರ್ದೆ, ದೇಹಕ್ಕೆ ಆಯಾಸ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿಲ್ವೇ? ನಾನು ಹಾಕೊಳ್ಳ ನೀ ನೀರ್ನ. ಇದೆಲ್ಲ ಶಾಸ್ತ್ರ ಕಣಪ್ಪ, ತಾಯಿ ಆದವಳು ಮಾಡಿದ್ರೇನೆ ತೃಪ್ತಿ. ಸರಿ ಅಮ್ಮ.
ಕಂಡು ಕುಕ್ಕುವರೆದಿ ನಿನ್ನನ್ನು ಕಂಡ ದಿನವೇ ಹೊಮ್ಮಿತು ಪ್ರೀತಿ ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ ಆ ಕ್ಷಣವೇ ನಾನು ನಿನ್ನ ಜೊತೆನಲ್ಲೇ ಬಂದ್ಬಿಡ್ತಾ ಇದ್ದೆ ಲಲಿತಾ. ನನ್ನ ಮೇಲೆ ಅಷ್ಟೊಂದು ಪ್ರೀತಿನಾ? ಲಲಿತಾ, ನೀನು ಹುಟ್ಟಿರೋದೇ ನನಗೋಸ್ಕರ. ನಿನ್ನ ಕೈ ಹಿಡಿದರೆ ಈ ಕೈ ಈ ಜನ್ಮದಲ್ಲಿ ಇನ್ನೊಂದು ಹೆಣ್ಣನ್ನು ಮೈ ಮುಟ್ಟಲ್ಲ ಲಲಿತಾ. ಸತ್ಯನಾ? ಸತ್ಯ ಲಲಿತಾ. ಧ್ರುವಂತೆ ಭೂ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಕೃಷ್ಟ ರಾಶ
ललिता अस्ट देवर हत्र कण मुझक निंकल ऐन वर केदे मदद नहीं कल ना लेक्चरर केस अप्लिकेशन हाकल बेग केस देवरे अंत कॉलेज मेस्टर केस अस्ट अल मत यु गौरव केस अद्ली केकोटेवर ऐने नं राम केस देवरे अंत केस बेरेवर्गल ओहो अरे ऐन निन् देवर आगली अंतनो अथवा इल्ल अंतनो नन देवरु नन एन केळिद्रु इल्ल अन्नल्ल आगली अंत अय्यो पेद्दे पेद्दे तक्षण बंदु केलसक्के रिपोर्ट माड्कोबेकु अंत नोडि आर्डर बंदि ನಾನು ಕೆಲಸಕ್ಕೆ ಸೇರಿದ ನಿನಗೆ ಇಷ್ಟ ಇಲ್ಲವಾ ನಿನಗೋಸ್ಕರ ಈ ಕೆಲಸ ಏನು ಪ್ರಪಂಚನೇ ಬಿಡೋದಕ್ಕೆ ಸಿದ್ಧವಾಗಿದ್ದೀನಿ ನಿನ್ನ ಮನಸ್ಸಿಗೆ ಬೇಡವಾದನ್ನ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಯಾವನಿಗೆ ಬೇಕಾಗಿದೆ ಇದು ನಿನ್ನ ಎದುರಿನಲ್ಲೇ ಈ ಆರ್ಡರ್ನ ಚೂರ್ ಚೂರ್ ಮಾಡಿಬಿಡ್ತೀನಿ ಮತ್ತೆ ಹೇಳ್ತಾ ಇದ್ದೀಯಲ್ಲ ನೀನು ನನ್ನ ಬಿಟ್ಬಿಟ್ ಬೆಂಗಳೂರು ಹೊರಟೋಗ್ತೀಯಲ್ಲ ನೀನು ಯಾತಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದನ್ನ ಯೋಚನೆ ಮಾಡಿದ್ದೀಯ ಕೆಲಸಕ್ಕೆ ಸೇರಿದ ಮೇಲೆ ಬೆಂಗಳೂರಿನ ಹೊಸಮನೆಯಲ್ಲಿ ನಾನು ಒಬ್ಬನೇ ಇರೋದಕ್ಕೆ ಸಾಧ್ಯನಾ ಆದಷ್ಟು ಬೇಗ ಇಬ್ಬರಿಗೂ ಮದುವೆ ಮಾಡಿಬಿಡ್ತಾರೆ ಹೌದಲ್ಲ ಆವಾಗ ಹೇಗೆ ಹೀಗೆ ಇರಬಹುದು ಏನಂತೀಯ ನಾನು ಹೋಗಲೋ ಬೇಡವೋ ಹೋಗು ಹೋಗು ಅಂತ ಹೀಗಂದ್ರೆ ಆಗೋದಿಲ್ಲ ನಗ್ನಗ್ತ ಕಳಿಸ್ಬೇಕು ಏನಂತೀಯ ಎಲ್ಲಿ ಹೊಸ ನಗು ನಗು ಮತ್ತೆ ಬೆಳದಿಂಗಳ ರಾತ್ರಿ ನೋಡಿದ ಹಾಗೆ ಆಯ್ತು ನಿನ್ನ ಮುಖದ ನಗು ನೋಡಿ ಇನ್ನು ನಗು ಬಹುಮಾನ ಏನು ಗೊತ್ತಾ ಚೆನ್ನಾಗಿದೆಯಾ ಈ ಹಾರಕ್ಕಿಂತ ನನ್ನ ಕತ್ತಿನ ಬಳಸಿರೋ ಕೈಗಳು ತುಂಬಾ ಚೆನ್ನಾಗಿದೆ ಅದು ಶಾಶ್ವತವಾಗಿದ್ರೆ ಸಾಕು ಲಲಿತಾ ಹಾಂ ನಾಲ್ಕು ಮೂಟೆ ತೊಗರಿ ಆ ಎರಡು ಮೂಟೆ ಹುರುಳಿ ಪವನ್ ಹೊರಟಿದ್ದೀನಿ ಅರೇ 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 ಅಣಿ ಅಂದ್ರೆ ಬಂದ್ಬಿಟ್ರು ಕಣೆ ರಾಮಣ್ಣ ನಾನೇ ಈಗ ನಿಮ್ಮ ಮನೆಗೆ ಬರೋಣ ಅಂತ ಇದ್ದೆ ಆ ನಿನಗೆ ಯಾಕೆ ತೊಂದರೆ ಕೊಡಬೇಕು ಅಂತ ನಾನೇ ಬಂದ್ಬಿಟ್ಟೆ ಆ ಗಿಣಿ ಕಣಪ್ಪ ನೀನು ಲಲಿತನಿಗೂ ಅವರ ಅಮ್ಮನಿಗೂ ರಾತ್ರಿ ಎಲ್ಲಾ ಜಾಗರಣೆ ಮಾಡ್ತಿದ್ದು ತೊಂದ್ರೆ ಅಲ್ವೋ ಇಲ್ಲೇ ಇರೋ ನಿಮ್ಮ ಮನೆಗೆ ಬಂದ್ರು ತೊಂದ್ರೇನೋ ಆ ನಾನು ಜಾಗರಣೆ ಮಾಡ್ತಿದ್ನೆ ಏನತ್ತೆ ಇನ್ನೇನಪ್ಪ ಮತ್ತೆ ಅಮ್ಮ ಮಗಳಿಬ್ಬರು ಸೇರ್ಕೊಂಡು ನಿದ್ರೆನೋ ಮಾಡದೆ ನಿನಗೆ ಬಹಳ ಇಷ್ಟ ಅಂತ ಒಂದು ರಾಶಿ ಚಕ್ಲಿ ಕೋಡ್ಬಳೆ ಮಾಡಿಟ್ಟಿದ್ದಾರೆ ಸ್ಯಾಂಪಲ್ಗೆ ನನಗೆ ಒಂದು ಕೋಡ್ಬಳೆ ಕೊಡಿ ಅಂತ ಗೋಗಾಡ್ಕೊಂಡೆ ಇಲ್ಲ ಅಯ್ಯೋ ಪಾಪ ನಿಮ್ಮ ಹಣೆ ಬರಹ ಏನು ಮಾಡಕಾಗುತ್ತೆ ಹೌದೌದು ಅದಕ್ಕೆ ಮಾರಾಕ್ತಿದ್ದಾಗೆಲ್ಲ ಖಾಲಿ ಆಗ್ತಾ ಇದ್ದಿದ್ದು ಸುಳ್ಳು ಹೇಳಿದ್ರು ನಂಬೋ ಆಗಬೇಕು ದೊಡ್ಡಪ್ಪ ಇದಕ್ಕೋಸ್ಕರ ಹೋಯಿಸ್ತ ಹೂಸೋಸರ ಓಡಿ ಬಂದಿದ್ದು ನಾನಿನ್ ಕೋಡ್ಬಳೆ ಆಸೆಗೋಸ್ಕರ ಏನು ಬರಲಿಲ್ಲ ಅಯ್ಯೋ ಹಾಗಂತ ನಾನು ಹೇಳಿಲ್ಲಪ್ಪ ಕೋಡ್ಬಳೆ ಇಸ್ಕೊಳ್ಳೋ ನೆವದಲ್ಲಾರೂ ಒಂದಿಷ್ಟು ಕೈ ಮುಟ್ಟಬಿಡೋಣ ನನ್ನ ಖಯಾಲಿಗೋಸ್ಕರ ಅಲ್ಲ ನನಗೆ ಲೇಟ್ ಆಗುತ್ತೆ ನಾನು ಬರ್ತೀನಿ ಬರಲ್ಲ ಯಾವಾಗ ಬರ್ತೀಯ ಅಂತ ಕೇಳಲ್ವೇನಮ್ಮ ಚಪ್ರ ಹಾಕ್ಸಿ ವಾಲ್ಗ ಉತ್ಸವವಾಗ್ಲೇ ಅಲ್ವೇನಮ್ಮ ಹೋಗಪ್ಪ ಕೊಡು 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 ನಾನೇ ಬಸ್ ಸ್ಟ್ಯಾಂಡ್ ವರೆಗೂ ಹೋಗಿ ಬರ್ತೀನಿ ಆಹಾ ಮಾವ ಅಂತಂದ್ರೆ ಹೀಗಿರ್ಬೇಕಪ್ಪ ಅಳಿಯಂದ್ರಿಗೆ ಮದುವೆ ಮುಂಚಿನಿಂದಲೂ ಉಪಚಾರವೋ ಉಪಚಾರ ನಡಿ 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 ಬರ್ಲ ಬಸ್ ಗೊತ್ತಾಯ್ತಪ್ಪ ಬಾ
ಆ ಕಂಡಕ್ಟರ್ ಬಿಡು ಆ ಕಡೆ ಮಾವ. ಇನ್ನ 10 ನಿಮಿಷ ಇದೆ ಬಸ್. ಬಾಪಾ ಮುಹೂರ್ತಕ್ಕೆ ವೇಳೆ ಆಯ್ತು. ಸರಿ ಒಂದ್ ಹೆಸರು ಕೂಗಿ ಅಷ್ಟೋತ್ತರನೇ ಮಾಡ್ತಾ ಇದ್ದಾನೆ ನೋಡಿ. ಬೆಳಿಗ್ಗೆಯಿಂದ ಹೊಗೆ ಮುಂದೆ ಕೂತು ಕೂತು ಕಣ್ಣುರಿಯುತ್ತಿದ್ದ. ನೀವೆಲ್ಲ ಸ್ವಲ್ಪ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ಸರಿ ರಾಮ್, ಹೊರಡೋಕ್ ರೆಡಿ ಏನಪ್ಪ? ರೆಡಿ ಮಾಡ.
ನಮ್ ಗೌರಿ ಹಸ್ಬೆಂಡ್ ತುಂಬಾ ಇಮ್ಯಾಜಿನೇಟಿವ್ ಪರ್ಸನ್ ಕಣೆ. ಹೌದು ಹೌದು. ಏ ಗೌರಿ, ನಿನ್ನ ಗಂಡ ಮನೆ ಕರ್ಕೊಂಡು ಆದ್ಮೇಲೆ ಲೆಟರ್ ಬರೆಯೋದು ಮರಿಬೇಡ ಕಣೆ. ಗೌರಿ ಗೌರಿ, ಈಗಲೆಲ್ಲ ಹೊರಟು ನಿಂತಿದ್ದಾರೆ, ನಿನ್ ಗಂಡ ಬಂದು ಮಾತಾಡಿದ್ರೆ ಮೌನ ಸುಮ್ಮನೆ ಇರಬೇಡ. ಕೇಳಿ ಪ್ರಶ್ನೆ ಸರಿಯಾಗಿ ಉತ್ತರ ಹೇಳು. ತಿಳಿತನಮ್ಮ. ಅಯ್ಯೋ, ಅವ್ರ ಹಬ್ಬಿ ಬರ್ತಂತ ಬಂದ್ರೆ ಹೋಗೋಣ. ಹೊಟೇಲ್ ಕರೆಡಿ ಬಿಟ್ಟು ನಾಳೆ ಪೈಲಿ. ना ऊरी हमबिट बर्ती ती इत नम बूर मन हटि योगक्षेम के मरियदे कल बरता दिवस नो मन तुम्सकोलती बर्ती ती प्रिय विद्यार्थी निम्म अच्चुमेच्चिन गुरु श्री रामचंद्रय नमगे यारिगू तिळिसदे हेगे मदुवे आद्रो हागे नीवु इवत्तोंदु दिवस अवरिगू तिळिसिद हागे ई पुट्ट संतोष समारंभवन्नु एर्पडिसिदिरि इदरल्लि भागिगळादक्के नमगेल्लरिगू बहळ संतोषवागिदे मदुवे अन्नोदु जीवनदल्लि ओंदु होस अध्यायद प्रारंभ ಒಂದು ಮಹತ್ತರವಾದ ದಿನ ಇಂತ ಮಂಗಳಕರವಾದ ಸಮಯದಲ್ಲಿ ನಮ್ಮ ಹಾರೈಕೆ ಇಷ್ಟೇ ಇವರ ದಾಂಪತ್ಯ ಜೀವನ ಹೂವಿನ ಹಾಸಿಗೆ ಅಂತಿರಲಿ ಅವರ ಹೊಸ ಸಂಸಾರ ಸುಖ ಸಂತೋಷದ ಉಯ್ಯಾಲೆಗಳಲ್ಲಿ ತೂಗಾಡಲಿ ಅವರ ಬದುಕು ಇತರರಿಗೆ ಆದರ್ಶದಾಯಕವಾಗಿರಲಿ ಈಗ ಶ್ರೀ ರಾಮಚಂದ್ರಯ್ಯನ ದೈವಿಟ್ಟು ಒಂದು ಎರಡು ಮಾತಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಹಿರಿಯರೇ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರ ಅಭಿಮಾನ ನನ್ನನ್ನು ಮೂಕನನ್ನಾಗಿ ಮಾಡಿಬಿಟ್ಟಿದೆ ಈಗ ನಾನು ಏನು ಮಾತಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ ಮಾತಾಡಬೇಡ ಬೇಡ ಸರ್ ಒಂದು ಹಾಡು ಬಿಡಿ ಸರ್ ನನಗೆ ಸಂಗೀತ ಬರೋದಿಲ್ಲ ನಿಮ್ಮ ಸ್ಟೂಡೆಂಟ್ ಡೇಸ್ ನಲ್ಲಿ ಲೈಟ್ ಮ್ಯೂಸಿಕ್ನ ಚಾಂಪಿಯನ್ ಆಗಿದ್ ಮರ್ತಬಿಟ್ರೇನೋ ಅದಕ್ಕೆ ಸಾಕ್ಷಿಯಾಗಿ ನಿಮ್ಮ ಕಾಲೇಜ್ ಮೇಟ್ ನಾನು ಇಲ್ಲೇ ಇದ್ದೀನಿ ಇರ್ಲಿ ಒಂದು ಹಾಡು ಹೇಳಿ ಹುಡುಗರೆಲ್ಲ ಅಷ್ಟೊಂದು ಕೇಳ್ಕೊಳ್ತಿದ್ದಾರೆ ಒಂದು ಭಾವಗೀತೆ ಹಾಗನ್ನಿ ಇರ್ಲಿ ಹಾಡಿ ನಿಂತ ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಹಿನ್ನೆಲ್ಲಿದೆ
ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ಯಲ್ಲಿ ದೀಪವುರಿಗೆ ಬೆಳಕಿನಲ್ಲಿ ಬಾಳುವೆ ಹಣತೆಯಲ್ಲಿ ದೀಪವುರಿಗೆ ಬೆಳಕಿನಲ್ಲಿ ಬಾಳುವೆ ಧರೆಗೆ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ ಧರೆಗೆ ಹತ್ತಿ ಉರಿಯುವಾಗ ಬದುಕಲಿಲ್ಲಿ ಓಡುವೆ ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಹಿನ್ನೆಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಅರಳಬಲ್ಲದೆ ದೋಣಿ ಮುಳುಗೆ ಈಜಿದಡವ ಸೇರುವೆ ನೀರಿನಲ್ಲಿ ದೋಣಿ ಮುಳುಗೆ ಈಜಿದಡವ ಸೇರುವೆ ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ಬಾಳ ಪಗಡೆ ಆಟದಲ್ಲಿ ಬರಿಯ ತಾಯಿಯೆಲ್ಲರೂ ನಡೆಸುವಾತ ಬೇರೆ ಅವನ ಇಚ್ಛೆ ಯಾರು ಬಲ್ಲರು ಒಬ್ಬಳೆ ಕೂತ್ಕೊಂಡು ಆಡ್ತಾ ಇದೀಯಾ ನನ್ನ ಜೊತೆ ಯಾರಿದ್ದಾರೆ ದೊಡ್ಡಪ್ಪ ಅಮ್ಮ ಈ ಸೀರೆ ನೋಡಮ್ಮ ನೋಡು ಇದು ಇದನ್ನ ನಿನಗೋಸ್ಕರ ತಂದಿರೋದು ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಅಮ್ಮ ಇದೆ ದೊಡ್ಡಪ್ಪ ನಿನ್ನ ಕಂಡ್ರೆ ನಾನು ಸ್ವಂತ ಮಗಳನ್ನ ನೋಡಿದಷ್ಟೇ ಆನಂದ ಕಣಮ್ಮ ನಾನು ನಿಜವಾಗಿಯೂ ನಿನ್ನ ಮಗಳಾಗೆ ಹುಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿದ್ರು ದೊಡ್ಡಪ್ಪ ಈಗಲೂ ನೀನ್ ನನ್ನ ಮಗಳೇ ಕಣಮ್ಮ ನಿನ್ನ ಕಂಡ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಪ್ರೀತಿನೋ ಅದಕ್ಕಿಂತ ಹೆಚ್ಚು ಪ್ರೀತಿಮ್ಮ ನನಗೆ ನನಗೆ ಹಾಗಿಲ್ಲ ದೊಡ್ಡಪ್ಪ ಆದಷ್ಟು ನನ್ನ ಪ್ರೀತಿ ವಿಶ್ವಾಸನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕಮ್ಮ ನಾನು ಏನಮ್ಮ ಅಂತ ತಪ್ಪು ಮಾಡಿದೆ ನಾನು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀನೋ ದೇವ್ರು ನನ್ನಿಂದ ಅವ್ರನ್ನ ದೂರ ಮಾಡಿಬಿಡ್ತಾನೆ ಅದಕ್ಕೆ ಅ
ಅಮ್ಮಾ, ನಾವೆಲ್ಲ ಅವನ ಕೈ ಬೊಂಬೆಗಳಮ್ಮ. ಅವನು ಹೇಗ ಆಟ ಆಡಿಸ್ತಾನೆ ನಾವು ಆಗ ಆಡ್ಬೇಕಾಗುತ್ತಮ್ಮ. ಹೀಗಾಯ್ತಲ್ಲ ಅಂತ ವ್ಯಥೆ ಪಡೋದ್ರಲ್ಲಿ ಏನಮ್ಮ ಪ್ರಯೋಜನ? ಅಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳ್ತೀಯ? ಕೇಳ್ತೀಯಮ್ಮ. ನೋಡು, ಆದದ್ದನ್ನೆಲ್ಲ ಮರೆತು ನೀನೊಂದು ಮದುವೆ ಮಾಡ್ಕೊಂಡ್ ಬಿಡಮ್ಮ, ಈ ದುಃಖನೆಲ್ಲ ಮರಿಬಹುದಮ್ಮ. ಹೌದಮ್ಮ. ಯಾಕಮ್ಮ, ಯಾಕಮ್ಮ, ಯಾಕೆ? ಅಲ್ಲ ದೊಡ್ಡಪ್ಪ, ನಿನ್ನೇ ಸ್ವಂತ ಮಗಳು ಅಂತ ತಿಳ್ಕೊಂಡಿದ್ದೀನಿ ಅಂದೆಲ್ಲ ತಂದೆ ಆದವನ್ ಮಗಳನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಸಂತೋಷ ಬಾಳಕ್ಕಂತೂ ಅದೃಷ್ಟ ಇಲ್ಲ. ಆತಕ್ಕೆ ಬದುಕೋದಿಕ್ಕೂ ಅವಕಾಶ ಇಲ್ವ ದೊಡ್ಡಪ್ಪ. ತಪ್ಪಾಯ್ತಮ್ಮ, ತಪ್ಪಾಯ್ತು. ಇನ್ಮೇಲೆ ಇಂಥ ತಪ್ಪು ಮಾಡಲ್ಲಮ್ಮ. ನಿನ್ನ ಮನಸ್ಸಿಗೆ ಹಾಡ್ಬೇಕು ಆಗಿರಮ್ಮ. ಅಮ್ಮ, ಆದ್ರೆ ನಿನ್ನ ಕಣ್ಣಲ್ಲಿ ನೀರ್ ಮಾತ್ರ ಹಾಕ್ಬೇಡಮ್ಮ, ನೀರ್ ಮಾತ್ರ ಹಾಕ್ಬೇಡ. ನನಗೇನಾದ್ರು ಕಾಗದ ಇದೆಯಾ? ಇವತ್ತು ಯಾವ್ದಿಲ್ರಮ್ಮ. ನನ್ನ ತಂದೆ ತಾಯಿಗಳು ನಿಮಗೆ ನಮಸ್ಕಾರವನ್ನು ತಿಳಿಸಿರುತ್ತಾರೆ. ಇತಿ ನಿಮ್ಮ ಗೌರಿ. ಗೌರಿ, ಕಾಗದ ಬರೆಯಪ್ಪ ಬರೆಯಪ್ಪ ಅಂದಾಗೆಲ್ಲ ರಾಮು ಹೂ ಅಂತಾನೆ ಹೊತ್ತು ಬರೆಯೋದಿಲ್ಲ ನೋಡು. ಇವತ್ತೇನಾರು ಆಕಳಿ ನಾನು ನಿಟ್ಟುಗಾಗಿ ಹೇಳ್ಬಿಡ್ತೀನಿ. ತಪ್ಪೆಲ್ಲ ನಮ್ದು ಅಂದ್ರೆ ಏಳೆ ವಯಸ್ಸಿನಿಂದ ಅವನ್ನು ಲಲಿತನ್ನು ಗಂಡ ಹೆಂಡತಿ ಗಂಡ ಹೆಂಡತಿ ಅಂತ ಹೇಳಿ ಕಡೆಗೆ ನಮ್ಮ ಅಣ್ಣನ ಹಠದಿಂದ ಆ ಮದುವೆ ನಿಂತು ಹೋಯ್ತು. ನನ್ನ ಜೀವ ಉಳಿಯಲಿ ಅಂತ ಅವನ್ ಜೀವನಾನೇ ತ್ಯಾಗ ಮಾಡಿದಾನೆ. ಅಂಥವನ್ ನಂದು ಏನ್ ಪ್ರಯೋಜನ ಹೇಳಿ? ಹೌದು ಕಣೆ, ನೀನು ಹೇಳೋದು ಸರಿ ಕಣೆ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದು ಬಿಟ್ಟಿದೆ, ಉಪಾಯವಾಗಿ ತೆಗಿಬೇಕು. ಇವಾಗ ರಾಮು, ಗೌರಿಯಿಂದ ಕಾಗದ ಬಂದಿದೆ, ಓದ್ತೀನಿ ಕೇಳು. ಅವರ ಯೋಗಕ್ಷೇಮಕ್ಕೆ ಇದುವರೆಗೆ ಒಂದು ಪತ್ರವೂ ಇಲ್ಲ. ಅವರಲ್ಲಿ ನನ್ನ ಬೇಡಿಕೆ ಇಷ್ಟೆ, ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವುದು ತುಂಬಾ ಶ್ರಮದ ಕೆಲಸ, ಬಿಡುವು ದೊರೆಯುವುದು ಕಷ್ಟವೆಂದು ನನಗೂ ಗೊತ್ತು. ಆದರೂ ಈ ಬಡಪಾಯಿಗಾಗಿ ತೊಂದರೆ ತೆಗೆದುಕೊಂಡು ಎರಡೇ ಎರಡು ಪಂಕ್ತಿ ಬರೆದರೂ ಸಾಕು. ನಿಂತಿ ಆ ಮಗು ಎಷ್ಟೊಂದು ಗೋಗರ್ಕೊಂಡು ಕಾಗದ ಬರ್ತಿದ್ದೆ ನೋಡು. ಹೊಸದಾಗಿ ಮದುವೆ ಆದ ಹುಡುಗಿಗೆ ಗಂಡನ ಕಾಗದ ನೋಡ್ಬೇಕು ಅಂತ ಎಷ್ಟೊಂದು ಆತ್ರ ಇರುತ್ತೆ. ಆತ್ರ ಇರ್ಲಿ ಬಿಡ್ಲಿ, ಅದು ಬೇರೆ ವಿಷಯ. ಸಂಬಂಧ ಅಂತಂದ್ಮೇಲೆ ಕಾಗದ ಪತ್ರ ಬರೆಯೋದು ಹೋಗಿ ಬಂದು ಮಾಡೋದು ಒಂದು ಸಂಪ್ರದಾಯಪ್ಪ. ಮೈಸೂರಿಗೆ ಇವತ್ತೇ ಒಂದು ಕಾಗದ ಬರೆದ್ಬಿಡು. ಏನ ರಾಮು, ರಾಮು ಸ್ವಲ್ಪ ಇರು, ಎರಡು ನಿಮಿಷದಲ್ಲಿ ಉಪ್ಪಿಟ್ಟು ತರ್ತೀನಿ. ಅಮ್ಮ, ಅಮ್ಮ, ಯಾಕಮ್ಮ ಸುಮ್ಮನೆ ತೊಂದರೆ ತಗೋತೀಯ? ಒಬ್ಬ ಅಡಿಗೆವನ್ ಗೊತ್ತು ಮಾಡ್ಕೊಂತೀನಿ, ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಏನೇನು. ಮೊದಲಿನಿಂದ ನಿಮ್ ತಂದೆಗೆ ನನ್ನ ಕೈ ಅಡಿಗೆ ತಿಂದೆ ರೂಢಿ, ನನಗೂ ಇನ್ನೊಬ್ರು ಅಡಿಗೆ ತಿಂದು ಅಭ್ಯಾಸವಿಲ್ಲ. ಕೈಲಾಗೋವರೆಗೂ ಮಾಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ಕಲ್ಕತ್ತಾದಿಂದ ಕಾಂತ ಬರ್ತಿದ್ದಾಳೆ. ಆ ಹುಡುಗನಿಗೆ ಮದುವೆ ಆಗಿದ್ದೇ ಮರ್ತೋಗಿರ್ಬೇಕು. ಹಾಗಂತ ನೀವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡಿ, ಎಲ್ಲ ನೆಟ್ಟಗಾಗುತ್ತೆ. ನನ್ನ ಏನು ಮಾಡ್ಬೇಕು ಅಂತೀಯ? ಒಂದು ಕಾಗದ ಬರೀರಿ.
ಬರಿತೀನಿಯೇ ಬರಿತೀನಿ. ನನ್ನ ಮಗಳು ನನಗೆ ಭಾರವಾಗಿದ್ದಾನೆ, ಎರಡು ತೂತ ಅನ್ನ ಹಾಕೋದಕ್ಕಾಗೋದಿಲ್ಲ, ಬಂದು ಕರ್ಕೊಂಡು ಹೋದ್ರೆ ನಿಮ್ಮ ಪುಣ್ಯ ಬರುತ್ತೆ ಅಂತ ಬರಿತೀನಿ. ಹಾಗಂತ ಹೇಳಿದೆ ನಾನು? ಇನ್ಯಾಕೆ ಹೇಳಿದೆ ನೋಡಿ, ಇಷ್ಟು ಬಿದ್ರೆ ಬಂದು ಕರ್ಕೊಂಡು ಹೋಗ್ಲಿ, ಇಲ್ದಿದ್ರೆ ಬಿಟ್ಬಿಡ್ಲಿ. ಹಾಗಂದ್ರೆ ಹೇಗೆ ಅಂದ್ರೆ, ಗೌರಿ ವಯಸ್ಸು ಬಂದಿರೋ ಹುಡುಗಿ, ಅವಳ ಮನಸ್ಸಿನಲ್ಲಿ ಏನೇನು ಆಸೆ ಆಕಾಂಕ್ಷೆ ಇರುತ್ತೋ ಅದನ್ನೆಲ್ಲ ನಾವು ಯೋಚನೆ ಮಾಡ್ಬೇಡವೆ. ಗೌರಿನ ಗಂಡ ಮಗ ಅಂತ ತಿಳ್ಕೊಂಡು ನಾ ಸಾಕ್ತೇನೆ. ಸ್ವಲ್ಪ ಮೆಲ್ಲಗೆ ಮಾತಾಡಿ ಅಂದ್ರೆ, ನೀವ್ ಆಡೋ ಮಾತು ಗೌರಿ ಕಿವಿಗೆ ಬಿದ್ದು ಆ ಹುಡುಗಿ ಹೆದರಿ ಕಂಗಾಲಾದಿತ್ತು. ನನ್ನವರು ತುಂಬಾ ರಸಿಕರು, ಅವರ ಮಾತು ಜೇನಿನ ಹಾಗೆ, ಒಂದು ಕ್ಷಣ ಕೂಡ ನಾನು ಅವರನ್ನು ಅಗಲಿರಲಾರೆ. ಅಂತಹವರು ದೊರಕಿರುವುದು ನನ್ನ ಪುಣ್ಯ, ನಿನ್ನವರು ಹಾಗೆ ಎಂದು ಕಾಣಿಸುತ್ತೆ. ಅದಕ್ಕೆ ನಿನ್ನಿಂದ ಒಂದು ಕಾಗದವೂ ಇಲ್ಲ. ನೀನು ತವರು ಮನೆಯಲ್ಲಿರೋ ಹೊತ್ತನ್ನೆಲ್ಲ ಅವರಿಗೆ ಪ್ರೇಮ ಪತ್ರ ಬರೆಯುವುದರಲ್ಲೇ ಕಳೆಯುತ್ತೆ ಎಂದು ಕಾಣಿಸುತ್ತೆ. ನಿನ್ನವರು ಉತ್ತರ ಬರೆಯುವಾಗ ಪತ್ರದ ಮೊದಲಲ್ಲಿ ಏನೆಂದು ಬರೆದಿರುತ್ತಾರೆ? ಚಿನ್ನ ಎಂದು ಅಥವಾ ಡಾರ್ಲಿಂಗ್ ಅಂತಾನೋ? ಚಿನ್ನ, ಡಾರ್ಲಿಂಗ್, ಹೌ ಸ್ವೀಟ್, ಹೌ ಸ್ವೀಟ್. ನೋ ಕಾಂತ, ನೋ ಕಾಂತ. ಏನಪ್ಪ ಏನಮ್ಮ ನೀನ್ ಮಾಡ್ತಾ ಇರೋ ಕೆಲ್ಸ? ಡಾಕ್ಟರ್ ಭಾರ ಎತ್ಕೊಡ್ದು ದೇಹಕ್ಕೆ ಆಯಾಸ ಆಗೋ ಕೆಲಸ ಮಾಡಬಾರ್ದು ಅಂತ ಹೇಳಿರ್ಲಿಲ್ವೇ? ಡಾಕ್ಟರ್ಗೇನಪ್ಪ ಬೇಕಾದ್ ಹೇಳ್ತಾರೆ, ಸುತ್ತ ಕೆಲ್ಸಕ್ಕೆ ಬೇಕು ಅಂದ್ರೆ ಅವ್ರ ಕಾಂಪೌಂಡರ್ನು ನರ್ಸನ್ನು ಕಳಿಸ್ಕೊಡ್ತಾರೇನು? ಸರಿ ಸರಿ ಕೊಡಿ, ನಾನು ಕೊಟ್ಕೊಡ್ತೀನಿ. ಇದು ಮಗ ಮಾಡ್ಬೇಕಾದ ಕೆಲಸ ಅಲ್ಲಪ್ಪ. ಇನ್ಯಾರು ಮಾಡ್ಬೇಕು? ಸೊಸೆ ಮಾಡ್ಬೇಕಾದ್ದು. ನಿನಗೆ ನನ್ನ ಮೇಲೆ ಅಷ್ಟೊಂದು ವಿಶ್ವಾಸವಿದ್ದು ನಿನ್ ತಾಯಿ ಕಷ್ಟ ಪಡಬಾರ್ದು ಅಂತಿದ್ರೆ ಗೌರಿನ ಕರ್ಕೊಂಡ. ಅವಳಿಗಿಂತಲೂ ನಿನಗೂ ಅಪ್ಪನಿಗೆನೆ ಆತರ ಹೆಚ್ಚಾಗಿದೆಯಲ್ಲಮ್ಮ. ಅಲ್ವೇನಪ್ಪ, ಮತ್ತೆ ಮದುವೆ ಮಾಡ್ಕೊಂಡಿದ್ದು ಅಲ್ಲೇ ಬಿಟ್ಟಿರೋಕೇನು? ತಿಂಗಳ ಹತ್ತಾರಾದ್ರೂ ಹೀಗೆ ಒಬ್ಬೊಬ್ರು ಒಂದೊಂದು ಊರ್ನಲ್ಲಿದ್ರೆ ನೋಡಿದವ್ರು ಏನ್ ಅನ್ಕೋತಾರ ಅನ್ನೋದಾದ್ರೂ ಬೇಡ್ವೆ? ಅನ್ನೋರ್ಗೇನಮ್ಮ ನಾವ್ ಹೇಗಿದ್ರು ಅನ್ಕೋತಾರೆ, ಅನುಕೂಲವಾದ ಕರ್ಸ್ಕೊಂಡ್ರೆ ಆಯ್ತು. ಈಗ ನಿಂಗೇನ್ ಅನಾನುಕೂಲವಾಗಿದೆಪ್ಪ ಅವಳ ಕರ್ಸ್ಕೊಳ್ಳೋಕೆ? ಪರೀಕ್ಷೆಗಳ ಗಲಾಟೆ, ಅದರಲ್ಲದೆ ಅವಳು ಈಗಲೇ ಇಲ್ಲಿ ಬಂದು ಸುಮ್ಮನೆ ಯಾಕೆ ಕಷ್ಟ ಪಡ್ಬೇಕು? ಇನ್ನು ನಾಲ್ಕು ದಿವಸ ಅವ್ರ ತವ್ರ ಮನೇಲಿ ಸುಖವಾಗಿ ಸಂತೋಷವಾಗಿರ್ಲಿ ಬಿಡಮ್ಮ. ರಾಮು, ಮೊನ್ನೆ ಗೌರಿ ಕಾಗದ ಬರಿ ಅಂತ ಹೇಳಿದಲ್ಲ, ಬರ್ದ್ಯಾ? ಇಷ್ಟು ನಿರ್ಲಕ್ಷ್ಯ ಸರಿಯಲ್ಲಪ್ಪ. ಮರ್ತುಬಿಟ್ಟೆ. ಹೋಗ್ಲಿ, ಇವತ್ತಾರು ಬರ್ದಾಕಪ್ಪ. ಏನ, ನಾನು ಸ್ವಲ್ಪ ಸಹಾಯ ಮಾಡ್ಲಿ ಸೀತಾ? ಹ್ಮ್, ಇಷ್ಟೊತ್ತು ಮಗನ ಸರ್ದಿ ಆಯ್ತು, ಈಗ ಅಪ್ಪನ ಸರ್ದಿ. ಅಂತೂ ಅಪ್ಪ ಮಗ ಸೇರ್ಕೊಂಡು ಸೊಸೆನ್ ಮಾತ್ರ ಕರ್ಸ್ಬೇಡಿ. ಯಾಕೆ? ಗೌರಿನ ಕರ್ಸೋದಕ್ಕ ಅವನಿನ್ನೂ ಒಪ್ಪಲಿಲ್ವೇ? ಅವನು ಒಪ್ಪಿಗೆ ಕೇಳ್ಕೊಂಡು ಕೂತ್ರೆ ಈ ಮನೆಗೆ ಸೊಸೆ ಅಲ್ಲ, ಅಜ್ಜಿನೇ ಬರೋದು. ಅದಕ್ಕೆ ನಾನು ಹೇಳಿದ್ದು, ಇಂಥ ಏರ್ಪಾಡುಗಳೆಲ್ಲ ದೊಡ್ಡವರಾದ ನಮಗೆ ಸೇರಿದ್ದು, ಮಕ್ಕಳನ್ನ ಕೇಳ್ತಾ ಕೂತ್ಕೋಬಾರ್ದು ಅಂತ. ಅಂದ್ಮೇಲೆ ಯಾಕೆ ಯೋಚನೆ? ನಾಳೆ ನಾಡಿದ್ದು ತುಂಬಾ ಚೆನ್ನಾಗಿದೆ ಅಂತೆ, ನೀವೊಂದು ಕಾಗದ ಬರೆದು ಹಾಕ್ಬಿಟ್ರೆ. ಕಾಗದ ಏನು ಬರೆಯೋದು, ನಾನೇ ಹೀಗೆ ಹೋಗಾಕ ಕರ್ಕೊಂಡ್ಬರ್ತೀನಿ. ಸರಿ, ಹಾಗೆ ಮಾಡಿ. ಮತ್ತೆ ತೆರೆಯೋ ಬಾಗಿಲನು ರಾಮ, ತೆರೆಯೋ
ದೇವರು ಕಾಫಿ ಕೊಟ್ಟು ಕಳಿಸಿದ್ದಾರೆ. ಈ ಪೇಪರ್ ಕೊಡೋದು ನೆಪ ಅಷ್ಟೆ. ಬೆಳಗಾಗೆದ್ದು ಕೂಡ್ಲೇ ದೂರದಲ್ಲಿರೋ ಪೇಪರ್ ಅಂಗಡಿವರೆಗೂ ನಾನು ನಡೀದ ಹೋಯ್ತು ಅಂತ ನನಗೆ ಸಮಾಧಾನವೇ ಆಗಲ್ಲ. ನಿಮ್ ಜೊತೆಲಿ ಒಂದು 5-6 ತಿಂಗಳು ಇದ್ಬಿಟ್ರೆ ನನ್ ಈ ಗುಡಾನ ಕರ್ಗೋ ಹಾಲು ಮಾಡ್ಬಿಡ್ತೀರಿ. ಪಾಪ ಅದಕ್ಕೆ ಯಾಕೆ ತೊಂದರೆ ಕೊಡ್ತೀರಿ? ಸುಖವಾಗಿ ಬೆಳೆದಿದೆ. ಸಂಚಾರ ಆಗ್ತದ ಬೆಳಗಾಗಿದ್ ಕೂಡಲೇ ಇಲ್ಲಿ ಮುಷ್ಕರ ಅಲ್ಲಿ ಮುಷ್ಕರ ಏನಾರು ಒಂದು ಸುದ್ದಿ. ನಮಸ್ಕಾರ. ನಮಸ್ಕಾರ. ಆರೋಗ್ಯ ಭದ್ರವಾಗಿದ್ದ ಯಾವಾಗ ಬಂದ್ರಿ? ಇದೇ ಬೆಳಗಿನ ಜಾವ. ಕೂತ್ಕೊಡಿ. ಮಾವನವರು ಅರಿಯಂದ್ರಿಗೆ ಉಪಚಾರ ಮಾಡೋದು ಲೋಕಾರೋಗಿ, ಅದಕ್ಕೆ ಬದಲಾಗಿ ನೀವೇ ನನಗೆ ಉಪಚಾರ ಮಾಡಿ ಸಂಕೋಚ ಪಡೋ ಹಾಗೆ ಮಾಡ್ತಿದ್ದೀರಿ. ಯಾಕೆ ಯೋಚನೆ ಮಾಡ್ತೀರಿ ಸ್ವಾಮಿ? ನಿಮ್ ಮನೆಗೆ ಅವರು ಬಂದಾಗ ಆ ಚಾನ್ಸ್ ನೀವೇ ಇಟ್ಕೊಳ್ಳಿ. ಇನ್ನೂ ನನಗೆ ಆ ಭಾಗ್ಯ ಕಾಣಿಸ್ಲಿಲ್ಲ. ನನ್ನ ಅರಿಯಂದ್ರು ಬರಬಾರದು ಅಂತ ಏನಿಲ್ಲ, ಕಾಲೇಜಲ್ಲಿ ಸ್ವಲ್ಪ ಕೆಲಸ ಹೆಚ್ಚಾಗಿತ್ತು, ಪುರ್ಸತ್ತಾಗಲಿಲ್ಲ. ಕ್ಷಮಿಸಿ, 9 ಗಂಟೆಗೆಲ್ಲ ಟೀಚರ್ಸ್ ಮೀಟಿಂಗ್ ಇದೆ, ತಾವು ಪರ್ಮಿಷನ್ ಕೊಟ್ರೆ. ಅದಕ್ಕೇನಂತೆ, ಅಗತ್ಯವಾಗಲಿ ನೀವು ಹೋಗ್ಬಿಡಿ. ಮಾ, ನಾನು ಹೋಗ್ಬಿಟ್ಟು ಬರ್ತೀನಿ. ರಾಮು, ಕರ್ತಿಬೇಡ್ನಪ್ಪ. ಇವತ್ತು ಯಾಕೋ ಕ್ಲಾಸ್ ತಗೊಳ್ಳೋದಕ್ಕೆ ನನಗೆ ಮನಸ್ಸಿಲ್ಲ. ಯು ಮೇ ಆಲ್ ಗೋ. ಶೇಷ್ವ, ಇದೇನೆ ಇದ್ದಕ್ಕಿದ್ದ ಹಾಗೆ ನೀನ್ ಇಲ್ಲಿ? ಬಹಳ ಹೊತ್ತಿಂದ ನಿಂಗ ಕಾಕ ಕುಂತೀನಿ ಇಲ್ಲಿ. ಹೌದಾ? ಏನ್ ವಿಶೇಷ? ಬಸ್ ದುಡ್ಸಾಲ್ನೆಲ್ಲ ಈಸ್ಕೊಂಡು ಹೋಗುವಂತ ಬಂದಿ. ಅಷ್ಟೇ ತಾನೆ, ಒಂದ್ 20 ರೂಪಾಯಿ ಕೊಟ್ಟರೆ ಸಾಕ? ಸಾಕು. ನಿನ್ನಪ್ಪ ಸಮಾಚಾರ? ಹಳ್ಳಿಲೆಲ್ಲ ಚೆನ್ನಾಗಿದೆ ತಾನೆ? ಏನ್ ಚೆನ್ನ ಏನ ಬಿಡು. ಹಾ, ನಿಂಗ್ ಗೊತ್ತಿಲ್ಲ ರಾಮು, ಆವತ್ ನಿನ್ ಮದ್ವೆ ಆಯ್ತಲ್ಲ ಆ ದಿವ್ಸ. ಅಯ್ಯೋ, ನಿಂಗೆ ಆಗ್ಬೇಕು ಬಿಡು. ನೋಡು ಮತ್ತೆ, ನನ್ನ ಹತ್ರ ಬೇರೆ ನಿನ್ ಬಿಗಮಾನ ಬಿಗಮಾನ ಅಲ್ಲಪ್ಪ, ಸಂಕ ಸಂಕ ಸಂಕ. ಯಾಕೆ? ಅವತ್ ನಿಮ್ಸ ಲಲಿತಾ ಅದೇ ನಿಮ್ಮನ್ನ ಜಗಳ ಆಯ್ತಲ್ಲಪ್ಪ, ಆ ಕೊರಗಿನಲ್ಲಿ ಆಸ್ಕೆ ಹೇಳಿ ಮಲಗಿದವಳು. ನಿನ್ ಮದ್ವೆ ದಿವ್ಸ ಇದ್ದಕ್ಕಿದ್ದಾಗೆದ್ದು ರಾಮು ರಾಮು ಅಂತ ಹುಚ್ಚಾಗಿ ನಿಮ್ ಮನೆವರೆಗೂ ಓಡಿ ಬಂದು ಬಿದ್ಬಿಟ್ಟು. ಆಮೇಲೆ ಆಮೇಲೆ ಯಾಕ್ಬೇಕು ಬಿಡು. ಹೇಳಪ್ಪ ಹೇಳಯ್ಯ, ದಯವಿಟ್ಟು ಅದೇನ್ ನಡೀತು ಅಂತ ಹೇಳಪ್ಪ. ಓಡ್ ಬಂದ್ ಬಿದ್ಬಿಟ್ಲ, ಆಗ ನಾನು ನಿಮ್ಮನೆ ಜಗಲಿ ಮೇಲೆ ಕುಂತಿದ್ದೆ. ಇನ್ನೆಲ್ಲಮ್ಮ ನಿನ್ ರಾಮು, ಇಷ್ಟೊತ್ತಕ್ಕೆಲ್ಲ ಅವನ ಮದುವೆ ಆಗೋಗಿರುತ್ತೆ, ಅನ್ಯಾಯವಾಗಿ ನಿಮ್ಮಪ್ಪ ನಿನ್ ತಲೆ ಮೇಲೆ ಕಲ್ಲಾಗ್ಬಿಟ್ಟ ಅಂದ್ಬಿಟ್ಟೆ. ಇದನ್ನ ಕೇಳಿದ್ವೋ ಇಲ್ವೋ, ಸಿಟ್ಲು ಬಿಡ್ದು ಬಾಳೆ ಕಂಬದಾಗ ಹಂಗೆ ಕುಸಿದ್ ಬಿದ್ಬಿಟ್ಟು. ಆ ರಾಮು, ನನ್ಗೆ ಗೊತ್ತಾಯ್ತು, ಬಸ್ ಬರ್ತೀನಿ, ಬರ್ಲಪ್ಪ. ಹಾ
ಹಾಲು ಹಾಲು ತಗೊಳ್ಳಿ. ನೀನು ಹುಟ್ಟಿರೋದೇ ನನಗೋಸ್ಕರ. ನಿನ್ನ ಕೈ ಹಿಡಿದಿರೋ ಈ ಕೈ ಈ ಜನ್ಮದಲ್ಲಿ ನನ್ನ ಹೆಣ್ಣನ್ನು ಮೈ ಮುಟ್ಟೋದಿಲ್ಲ. ನಡಿಯಮ್ಮ, ರಾಮುಗೆ ತಿಂಡಿ ಕಾಫಿ ಅಣಿ ಮಾಡುವಂತೆ. ಶಿವತ್ ಕೇಸಿದೆ ಕಣೆ, ಏನ್ ಮಹಾ ಯಾವತ್ತಿದ್ರೆ ಅವತ್ತು ಬರ್ಬೋದು ನಾವು. ನಡಿ ನಡಿ ಹೊರಡೋಣ. ದೇವ್ರಂಥ ಗಂಡ, ತಂದೆ ತಾಯಿಗಿಂತ ನಿನ್ನನ್ನು ಹೆಚ್ಚಾಗಿ ಪ್ರೀತಿಸೋ ಮಾವ ಅತ್ತೆ, ಯಾವ ಕಾರಣದಿಂದಲೂ ಅವರ ಮನಸ್ಸನ್ನು ಮಾತ್ರ ನೋಯಿಸಬೇಡಮ್ಮ. ಬರ್ತೀನಿ ಗೌರಿ. ಗೌರಿ, ಇದೊಂದು ಮಾತು, ಎಲ್ಲ ಹೆಣ್ಮಕ್ಳು ಜ್ಞಾಪಕದಲ್ಲಿ ಇಟ್ಕೋಬೇಕು. ಕಷ್ಟವಾಗ್ಲಿ ಸುಖವಾಗ್ಲಿ ತಾವು ಸೇರಿದ ಮನೆಯವರೆಲ್ಲ ಸಂತೋಷ ಪಡೋ ಹಾಗೆ ನಡ್ಕೊಳ್ಬೇಕಾದ್ದೆ ಪ್ರತಿ ಹೆಣ್ಣಿನ ಧರ್ಮ. ಸಂಸಾರದ ಹುಟ್ಟು ವ್ಯಾಧಿ ರಟ್ಟು ಅಂತ ಗಾದೆ. ಸಂಸಾರದ ವಿಷಯಗಳನ್ನ ಯಾವ ಕಾರಣದಿಂದಲೂ ಯಾರಲ್ಲೂ ಹೇಳ್ಕೊಳ್ಬೇಡಮ್ಮ. ಹೇಳಲ್ಲಮ್ಮ, ನಾನು ಹೇಳ. ಅಮ್ಮ ಅಪರೂಪಕ್ಕೆ ಬಂದವರು ಇನ್ನೊಂದು ವಾರ 15 ದಿವಸ ಇದ್ದು ಹೋಗ್ಬೋದಾಗಿತ್ತಲ್ಲ. ನಿನ್ನೆನೆ ಹೇಳಿದ್ವಲ್ಲ ಸೀತಮ್ಮ, ಬೆಳಿಗ್ಗೆ ಬಸ್ ಹೊರಡಬೇಕು ಅಂತ. ಅದು ಅಲ್ಲದೆ ಇವ್ರ ಕೋರ್ಟ್ನಲ್ಲಿ ಒಂದು ಮುಖ್ಯವಾದ ಕೇಸ್ ಇದೆ. ಸಾಯಂಕಾಲದವರೆಗೂ ಇದ್ದು ರಾಮನು ಬಂದಲ್ಲಿ ಹೊರಟಿದ್ರೆ ಚೆನ್ನಾಗಿರ್ತಿತ್ತು. ಅಳಿಯಂದ್ರು ಒಪ್ಪಿಗೆ ಪಡೆದೇ ನಾ ಹೊರಟಿರೋದು. ಅವ್ರು ಹೋಗುವಾಗ ನಮ್ಮ ಹತ್ರ ಮಾತಾಡ್ಬಿಟ್ಟೆ ಹೋದ್ರು. ರಂಗರಾಯರು ರೆಡಿ ತಾನೆ? ರೆಡ್ಡಿ ಟ್ಯಾಕ್ಸಿನು ರೆಡ್ಡಿ. ಗೌರಿ, ನಮ್ ಸರ್ದಿ ಮುಗಿತಮ್ಮ, ಇನ್ನು ನೀನು ನಿನ್ನ ಗಂಡ ನಮ್ಮ ಮನೆ ಬರ್ಬೇಕು, ಆಮೇಲೆ ನಾವು ನಿಮ್ಮ ಮನೆಗೆ ಬರ್ತೀವಿ. ಸರಿ ತಾನೆ? ಆಹಾ ಹಾ ಹಾ,
ಎಷ್ಟೇ ಆಗ್ಲಿ ಲಾಯರ್ ಸ್ವಾಮಿ, ಪಾಯಿಂಟ್ ಇಟ್ಟು ಕೋರ್ಟ್ನಲ್ಲಿ ಮಾತಾಡ್ದಾಗೆ ಮಾತಾಡ್ತೀರಿ. ಅಳಿಯ ಮಗಳಿಗೆ ಮಾತ್ರ ಅಹಮಾನ ಕೊಟ್ಟೆ ಅಂತ ತಿಳ್ಕೋಬೇಡಿ, ತಾವನು ಖಂಡಿತ ಬರಬೇಕು. ಆಗ್ಲಿ ಸ್ವಾಮಿ, ಖಂಡಿತ ಬರ್ತೀವಿ. ಯಾಕತ್ತೆ ಇಷ್ಟೆಲ್ಲ ಹೊಸದಾಗಿ ಮದುವೆ ಆದ ಹೆಣ್ಣು ಎಷ್ಟು ಅಲಂಕಾರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನೋಡಮ್ಮ. ಈ ಮನೆಗೆ ಮಗಳು ಸೊಸೆ ಎಲ್ಲ ನೀನೆ. ನೀನ್ ಬಂದ್ಮೇಲೆ ನಮ್ಗೆ ಹೆಣ್ಮಕ್ಕಳೆಲ್ಲ ಅನ್ನ ಕೊರತೆ ಬೀಗಿಸ್ಬಿಟ್ಟೆ ಅತ್ತೆ. ಹೌದಮ್ಮ ನಡಿಯಮ್ಮ, ಮಲ್ಕೊಳ್ಳೋ ಹೊತ್ತಾಯ್ತು. ಆ ಹಾಲು ರಾಮು ಕೊಡು. ಪ್ರತಿನಿತ್ಯ ಮಲಗೋಕ್ ಮೊದಲು ರಾಮು ಹಾಲು ಕೊಡ್ದು ಮಲಗೋದು ನಡಿಯಮ್ಮ. ಮದುವೆ ಆದ ಹುಡುಗಿಯರು ಗಂಡನ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟೊಂದು ಲವಲವಿಕೆಯಿಂದ ಹೋಗ್ತಾರೆ. ಪಾಪ ನಮ್ ಗೌರಿ ಹುಲಿ ಬೋನ್ಗೆ ಹೋಗೋ ಜಿಂಕೆ ಹಾಗೆ ಹೆದರ ಹೆದರು ಹೋಗ್ತಾ ಇದ್ದಾಳೆ ಅಲ್ವೇ. ಗೌರಿ ಪರಿಸ್ಥಿತಿ ನಿನಗೆ ಕಾಣಿಸ್ತಿದೆ, ಪೇಚಾಡ್ತೀಯ. ರಾಮ ಮನಸ್ಸಿನ ಪರಿಸ್ಥಿತಿ ಆಗಿದೆಯೋ ಏನೋ ಅದು ಯೋಚನೆ ಮಾಡು. ಇದು ಅವನಿಗೆ ಬೇಡದೆ ಇರೋ ಮದುವೆ, ನಿನ್ನ ಬಲವಂತಕ್ಕೋಸ್ಕರ ಅವ್ನು ಮದುವೆ ಆಗಿದ್ದಾನೆ. ಇವರಿಬ್ರು ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಬಾಳ್ಬೇಕಾದ್ರೆ ಸ್ವಲ್ಪ ಕಾಲ ಹಿಡಿಯುತ್ತೆ. ಸಿದ್ದು ನಾನು ಕಾಲೇಜ್ ಹೋಗಿ ಬರ್ತೀನಿ.
ಮಾ ಕುಡಿಯೋದು ಸ್ವಲ್ಪ ನೀರು ಬೇಕಾಗಿತ್ತು ನನಗೆ. ಮಾತು ಮಾತುಗೂ ಅಮ್ಮ ಅಮ್ಮ ಅಂತ ಕೂಗಿದ್ರೆ ನಾನು ಅಡಿಗೆ ಮಾಡ್ಲೋ ನಿನ್ನಿಂದ ಓಡಾಡ್ತಿರ್ಲು. ನಿನಗೋಸ್ಕರ ಗೌರಿ ಬಂದಿದ್ದಾಳೆ, ಅವಳು ಕೇಳಬಾರ್ದೆ? ಮಾ ಚಿಕ್ಕ ವಯಸ್ಸಿಂದಲೂ ನನಗೆ ಬೇಕಾದ್ದಕ್ಕೆಲ್ಲ ನಿನ್ನ ಕೇಳಿ ಅಭ್ಯಾಸ. ಈಗ ದಿಢೀರ್ ಅಂತ ಬದಲಾಯಿಸ್ಕೊಂಡ್ರೆ ಹೇಗಮ್ಮ ಸಾಧ್ಯ? ಕಷ್ಟಪ್ಪ ಕಷ್ಟಪ್ಪ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತಂದ್ರೆ ಮೂರು ಮತ್ತೊಂದು ಅಂತಂದಂತೆ ಅಲ್ವಯ್ಯ. ಪಕ್ಕದಲ್ಲೇ ಓಡಾಡ್ತಿರೋ ಹೆಂಡತಿಗೆ ಇದು ಬೇಕು ಅದು ಬೇಕು ಅಂತ ಹೇಳೋದು ಕಷ್ಟವಾದ ಕೆಲಸ. ಇದ್ಯಾಕೋ ಸರಿ ಹೋಗಲ್ಲ ಸೀತಾ, ಸರಿ ಹೋಗಲ್ಲ ಕಣೆ. ಹೌದು ಈ ಸಂಸಾರ ನೆಟ್ಕಾಬೇಕಾಯ್ತು ಅಂತಂದ್ರೆ ನಾವು ಸ್ವಲ್ಪ ದಿನ ದೂರ ಇರೋದೇ ಒಳ್ಳೇದು. ಆಗ ರಾಮು ಒಂದಕ್ಕಲ್ಲ ಒಂದಕ್ಕೆ ಗೌರಿನ ಕರಿಬೇಕಾಗುತ್ತೆ, ಅವನ್ನ ಆಶ್ರಯಿಸ್ಲೇಬೇಕಾಗತ್ತೆ. ಹಾಗೆ ಅವನ ಮನಸ್ಸು ನಿಧಾನವಾಗಿ ಬದಲಾಯಿಸೋದಕ್ಕೂ ಅವಕಾಶವಾಗುತ್ತೆ. ಹಾಗಾದ್ರೆ ನಡೀರಿ, ಇವತ್ತೇ ಹಳ್ಳಿಗೆ ಹೊರಟೋಗ್ಬಿಡೋಣ. ಸರಿ, ನಾವಿಬ್ರು ಹೊರಡೋ ವಿಷಯ ಅವ್ರಿಗೆ ಅನುಮಾನ ಬರದಾಗೆ ತಿಳಿಸೋ ಹೊಣೆ ನಿನಗೆ ಸೇರಿದೆ. ಸರಿ ಸೀತಾ, ನಾನು ಹೋಗಿ ಟ್ಯಾಕ್ಸಿ ತಗೊಂಡು ಬಂದ್ಬಿಡ್ತೀನಿ. ನೀವ್ ಈ ಮನೆ ಬಿಟ್ಟು ಹೊರಟೋದ್ರೆ ನನ್ನ ಇನ್ನು ಕೇಳೋರೇ ಇಲ್ಲ, ದಿಕ್ಕೆಲ್ಲ ಸ್ವಪ್ನ ಆಗೋಗ್ಬಿಡ್ತೀನಿ ಅಷ್ಟೆ. ಹಾಗನ್ಬೇಡಮ್ಮ, ನಾವೆಲ್ಲ ಇದೀವಲ್ಲ ಅಂತ ರಾಮು ಅವನ ಪಾಡಿಗೆ ಅವನಿದ್ದಾನಷ್ಟೇ. ನಾವಿಲ್ಲ ಅಂದ್ರೆ ನಿನ್ನ ಕಣ್ಣಿನ ರೆಕ್ಕೆ ಹಾಗೆ ನೋಡ್ಕೋತಾನೆ. ಧೈರ್ಯವಾಗಿರ್ತಾಯಿ, ನಾಲ್ಕು ದಿನ ಸವರ್ಸ್ಕೋ, ಬೇಗ ಬಂದ್ಬಿಡ್ತೀವಿ. ನೀವ್ ಹಳ್ಳಿಗೆ ಹೋಗ್ಲೇಬೇಕಷ್ಟೆ. ಹೌದಮ್ಮ, ಸುಗ್ಗಿ ಕಾಲ ನೋಡು, ನಾವಿಲ್ಲ ಅಂದ್ರೆ ಬರೋ ಎರಡು ಕಾಳು ಭತ್ತನೂ ತಪ್ಪೋಗುತ್ತೆ. ಅದ್ಬೇಡ ಗೌರಿ, ನಿನಗೇನಾದ್ರೂ ಬೇಕಾದ್ರೆ ತಕ್ಷಣ ತಿಳಿಸು. ಏನಮ್ಮ ಇದೆಲ್ಲ? ನಾನು ಅವರು ಹಳ್ಳಿಗೆ ಹೊರಟಿದ್ದೀವಿ, ನೀನ್ ಬರ್ಲಿ ಹೇಳಿ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಯಾಕಮ್ಮ ಯಾಕಮ್ಮ, ಇದೇನಮ್ಮ ಇದ್ದಕ್ಕಿದ್ದಾಗೆ ಏನು ನಿರ್ಧಾರ? ನಾನು ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೀನ? ತಪ್ಪಾಗಿದ್ರೆ ಹೇಳಮ್ಮ, ತಿದ್ಕೋತೀನಿ. ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ನೀನು. ಕೋಪ ಮಾಡ್ಕೊಂಡು ಹೋಗ್ತಾ ಇಲ್ಲಪ್ಪ, ಕೆರೆ ಪಕ್ಕದ ಜಮೀನಿನ ತಕರಾರಿದೆ, ಅದನ್ನು ಸರಿ ಮಾಡ್ಕೊಂಡು ಬರ್ತೇವೆ. ರಾಮು, ನಿನ್ನೊಂದು ಮಾತು ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಕೇಳಮ್ಮ. ಗೌರಿ ಮುಖನ ಒಂದ್ಸಲ ಸರಿಯಾಗಿ ನೋಡಿದ್ಯಾ? ಇಲ್ಲಿಗೆ ಬಂದಾಗ ಹೇಗೆ ನಗನತ್ತಾ ಇದ್ಲು, ಈಗ ನೋಡು ಹೇಗಾಗಿದ್ದಾಳೆ. ಅವಳನ್ನು ನಿನ್ನ ಜೊತೆ ನಾಲ್ಕು ದಿವಸ ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗಮ್ಮ, ಅಲ್ಲಿನ ಸುಂದರವಾದ ವಾತಾವರಣದಲ್ಲಿ ಮೊದಲ ಹಾಗೆ ಆಗ್ತಾಳೆ. ಈ ಮಾತು ಹೇಳೋಕ್ಕಲ್ಲ ಕಣೋ, ನಾನು ಅಂದಿದ್ದು ನಂಗೊಂದು ಮಾತು ಕೊಡು. ಏನಮ್ಮ? ಯಾವ ಕಾರಣದಿಂದಲೂ ಗೌರಿ ಮನಸ್ಸು ನೋಯಿಸಲ್ಲ, ಕಣ್ಣೀರು ಹಾಕು ಹಾಕು ಮಾಡೋಲ್ಲ ಅಂತ. ಸೀತಾ, ಟ್ಯಾಕ್ಸಿ ಬಂತು. ಓ ರಾಮು ಬಂದ್ಯಾ? ಸೀತಾ, ರಾಮುಗೆ ಹೇಳ್ಬೇಕಂತೆಲ್ಲ ಹೇಳಿದೆ ತಾನೆ? ಅಲ್ಲಪ್ಪ, ನೀವೇ ಹೋಗ್ಬೇಕು ಹಳ್ಳಿಗೆ, ನಾನು ಹೋಗಿ ಅಲ್ಲಿನ ಕೆಲಸಗಳನ್ನೆಲ್ಲ ನೋಡ್ಕೊಂಡ್ ಬಂದ್ರಾಗಲ್ವೇ? ಇಲ್ಲಪ್ಪ, ನೀನ್ ಹೋದ್ರೆ ಅದು ಆಗೋ ಕೆಲಸ ಅಲ್ಲ, ಅದು ನಾನೇ ಹೋಗ್ಬೇಕು, ಅದು ನನ್ನಿಂದ ಆಗ್ಬೇಕು. ನೀನು ಯೋಚನೆ ಮಾಡ್ಬೇಡ, ಕೆಲಸ ಮುಗಿದ ತಕ್ಷಣ ಬಂದ್ಬಿಡ್ತೀವಿ. ಅಲ್ವಯ್ಯ, ನಿನ್ನ ಬಿಟ್ಟು ನಾವ್ ಇರ್ತೀವೇನೋ. ಗೌರಮ್ಮ, ನಾವು ಹೋಗಿ ಬರ್ತೀವಿ ತಾಯಿ. ರಾಮು ಹತ್ರ ಅಡ್ರೆಸ್ ಇದೆ, ಕಾಗದ ಬರೆಯಪ್ಪ. ಸೀತಾ, ಲೇಟ್ ಆಯ್ತು, ಹೇಳೋಣ. ನಾನು ಬರ್ತೀನಿ, ನಮ್ಮ ಬಸ್ ಸ್ಟ್ಯಾಂಡ್ ಅವರಿಗೆ.
ಮನೇಲಿಲ್ವೇನಮ್ಮ? ಹಳ್ಳಿಗೆ ಹೋದ್ರಮ್ಮ. ಓಹೋ, ನಮ್ಮ ಮನೆಗೆ ಅವ್ರನ್ನ ಅರಶಿನ ಕುಂಕುಮ ಕರೆಯೋಣ ಅಂತ ಬಂದೆ. ಸರಿ, ನೀನ್ ಯಾರಮ್ಮ? ಅವ್ರ ಸೊಸೆ. ಗೌರಿನೇ? ನಿಜವಾಗ್ಲೂ ಗೌರಿ ಇದ್ದಾಗೆ ಇದ್ಯಮ್ಮ. ನಿಮ್ಮ ಅತ್ತೆಯವರು ನಿನ್ ವಿಷಯನ ಬಾಯಿ ತುಂಬಾ ಹೊಗಳುತ್ತಿದ್ರು, ಇವತ್ತು ಕಣ್ಣಾರ ನೋಡ್ದಾಗಾಯ್ತು. ನಾನು ಪಕ್ಕದ ಮನೆ ಭಾಗಿರತ್ತಮ್ಮ, ನಮ್ಮ ಮನೇಲಿ ಇವತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆ, ನೀನ್ ಬರ್ಬೇಕಮ್ಮ. ಯಾಕಮ್ಮ ಕಣ್ಣೀರು? ಏನಿಲ್ಲ, ಎಷ್ಟು ದಿವಸ ನಮ್ಮ ಅಪ್ಪ ಅಮ್ಮನ ಮರೆಯ ಹಾಗೆ ಮಾಡಿದ ಅತ್ತೆ ಮಾವ ಹಳ್ಳಿಗೆ ಹೊರಟೋದ್ರಲ್ಲ ಅಂತ. ಆಹಾ, ಅತ್ತೆ ಹೊರಟೋದ್ರು ಅಂತ ಕಣ್ಣೀರ್ ಹಾಕ್ತಾ ಇದೆಯಲ್ಲಮ್ಮ. ನಿನ್ನ ಸೊಸೆಯಾಗಿ ಪಡೆದ ಆ ಸೀತಮ್ಮನೇ ಪುಣ್ಯವಂತರು ತಾಯಿ. ನಮ್ಮನೇಲೂ ಸೊಸೆ ಅಂತ ಒಂದಿದೆ, ನಾನು ಯಾವತ್ತು ಕಣ್ಮರೆ ಹಾಕ್ತೀನೋ ಅಂತ ಕಾಯ್ತಾ ಇದೆ. ಬರ್ತೀನಿ ತಾಯಿ, ಸಾಯಂಕಾಲ ಬರೋದಕ್ಕೆ ಮಾತ್ರ ಮರಿಬೇಡ. ಒಳಗೆ ಬನ್ನಿ, ಕುಂಕುಮ ಇಟ್ಕೊಂಡು ಹೋಗಿದ್ದಂತೆ. ಬೇಡ ಬೇಡ, ನನಗೇನು ಹಸಿವಿಲ್ಲ, ಇವಾಗ ತೊಂದರೆ ಏನು ತಗೊಳ್ಳೋದು ಬೇಡ. ನೆನ್ನೆ ರೋಮಿಯೋ ಜೂಲಿಯಟ್ ನಾಟಕದ ಕಡೆಯ ಭಾಗವನ್ನ ಚರ್ಚಿಸಿದ್ದೆವು, ಈ ದಿನ ಅದನ್ನು ಮುಂದುವರಿಸೋಣ. ಜೂಲಿಯಟ್ಲನ್ನ ಚರ್ಚಿನ ನೆಲಮಾಳಿಗೆಯಲ್ಲಿ ಮಲಗಿಸಿರುತ್ತಾರೆ. ಅಲ್ಲಿಗೆ ದೇಶಭ್ರಷ್ಟನಾದ ರೋಮಿಯೋ ಪ್ರಾಣದ ಮೇಲಿನ ಆಸೆಯನ್ನು ತೊರೆದು ಅವಳ ಮುಖವನ್ನು ಕಡೆಯ ಬಾರಿ ನೋಡಲು ಬಂದಿರುತ್ತಾನೆ. ಜೂಲಿಯಟ್ಲನ್ನು ಮದುವೆಯಾಗಬೇಕೆಂದಿದ್ದ ಪ್ಯಾರಿಸ್ ಸಹ ಅಲ್ಲಿಗೆ ಬರುತ್ತಾನೆ. ಜೂಲಿಯಟ್ಲ ಸಾವಿಗೆ ರೋಮಿಯೋನೇ ಕಾರಣನೆಂದು ದೂಷಿಸಿದಾಗ ಇಬ್ಬರಿಗೂ ಹೊಡೆದಾಟ ನಡೆದು ಪ್ಯಾರಿಸ್ ಸಾಯುತ್ತಾನೆ. ಸಾಯೋ ಮೊದಲು ಜೂಲಿಯಟ್ಲ ಪಕ್ಕದಲ್ಲೇ ತನ್ನ ಸಮಾಧಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಆಗ ರೋಮಿಯೋ ಜೂಲಿಯಟ್ಲನ್ನು ವರ್ಣಿಸುತ್ತಾ,
I will bury thee in a triumphant grave. A grave? Oh no. A lantern slaughtered you. For here lies Juliet. And her beauty makes this vault a feasting presence full of light. ಜೂಲಿಯೆಟ್ ಲನ್ನ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಬೆಳಕಿಗೆ ಹೋಲಿಸುತ್ತಾ ಅವಳಿದ್ದ ಕಡೆ ಕತ್ತಲೆಯೇ ಇಲ್ಲವೆಂಬ ಅರ್ಥ ಬರುವಂತೆ ಹೇಳುತ್ತಾನೆ. ಕಂಡಂದಿನಿಂದ ಗಂಡ ಹೆಂಡರಾಗಿರಬೇಕೆಂಬ ಅವರ ಬಯಕೆ ಕನಸಾಗಿಯೇ ಉಳಿದು ದುರಂತದಲ್ಲಿ ಕೊನೆಗೊಳ್ಳುತ್ತದೆ. ನಿದ್ರೆ ಬರುವ ಔಷಧಿಯನ್ನು ಕುಡಿದು ಸ್ಮೃತಿ ಇಲ್ಲದೆ ಮಲಗಿದ್ದ ಜೂಲಿಯೆಟ್ಟಳನ್ನು ಕಂಡು ಅವಳು ಸತ್ತು ಹೋಗಿರಬಹುದೆಂದೇ ಭಾವಿಸಿದ ರೋಮಿಯೋ ಮುಂದುವರೆದು ಅವಳನ್ನು ವರ್ಣಿಸುತ್ತಾ, Oh, my love, my wife, death, that hath sucked the honey of thy breath, hath had no power yet upon thy beauty. Thou art not conquered. Beauty's ensign yet is crimson in thy lips and in thy cheeks. And death's pale flag is not advanced there. Ninna usirina saviyanunda mruthivige, ninna saundaryavanu jayisalu sadhyavagalilla. Ninna thutiya mele, ಹಾಗೂ ಕೆನ್ನೆಯ ಮೇಲೆ ಕಂಗೊಳಿಸುತ್ತಿರುವ ಹೊಂಬಣ್ಣವನ್ನು ಅಳಿಸಲು ಸಾಧ್ಯವಾಗಲಿಲ್ಲ. ಮೃತ್ಯುವಿನ ಮಂಕುಕವಿದ ಪತಾಕೆ ನಿನ್ನ ಸೌಂದರ್ಯದ ಬಳಿಗೂ ಹೋಗಲಾಗಲಿಲ್ಲ ಎನ್ನುತ್ತಾನೆ ರೋಮಿಯೋ. ಅವರಿಬ್ಬರ ಪ್ರೀತಿ ಅಗಾಧವಾದದ್ದು. ರೋಮಿಯೋಗಾಗಿಯೇ ಜೂಲಿಯೆಟ್ ಹುಟ್ಟಿದ್ದು, ಬೆಳೆದಿದ್ದು, ಬದುಕಿದ್ದು. ಮನತನದ ಹಗೆತನ ಮನೆತನದ ಹಗೆತನವೊಂದಿಲ್ಲದೆ ಇದ್ದಿದ್ದರೆ ಅವರಿಬ್ಬರು ಗಂಡ ಹೆಂಡರಾಗಿ ಬದುಕಿ ಬಾಳಿ ಬೆಳಗುತ್ತಿದ್ದರು. ರೋಮಿಯೋನ ಉಸಿರೇ ಜೂಲಿಯೆಟ್, ಅವನ ಜೀವವೇ ಜೂಲಿಯೆಟ್, ಅವನ ಬೆಳಕೇ ಜೂಲಿಯೆಟ್, ಅವನ ಬದುಕೇ ಲಲಿತ, ಅವನ ಸರ್ವಸ್ವ ಲಲಿತ. ಯಾಕೆ ಯಾಕೆಲ್ಲರೂ ನಗ್ತಾ ಇದ್ದೀರಿ? ಜೂಲಿಯೆಟ್ನ ಬದಲು ಲಲಿತಾ ಲಲಿತಾ ಅಂದಲ್ಲ ಸರ್. ಮೈ ಗಾಡ್, ಯು ಮೇ ಆಲ್ ಗೋ. ಪ್ರಿನ್ಸಿಪಲ್ ಸಾಹೇಬರು ಕರೀತಾರೆ ಬುದ್ಧಿ. ಮನೆ ಮಿಸ್ ತಾಮಚಂದ್ರರಾವ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಇನ್ನೊಬ್ಬರ ಹೇಳಿದ್ರಂತೆ ಮಿಸ್ಟರ್ ರಾಮಚಂದ್ರರಾವ್, ಈಗೀಗ ನಿಮ್ ಕೆಲಸದಲ್ಲಿ ಸದಾ ಅನ್ಯಮನಸ್ಕರಾಗಿ ಏನೋ ಯೋಚನೆ ಮಾಡ್ತಾ ಇರ್ತೀರಿ ಅಂತ ಕೇಳಿ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತು. ಐ ಆಮ್ ವೆರಿ ಸಾರಿ ಸರ್. ನೋ 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 ನೋ, ನಾನು ನಿಮ್ಮನ್ನು ಆಕ್ಷೇಪಣೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಈ ಸಮಯದಲ್ಲಿ ನನ್ನಿಂದ ನಿಮಗೆ ನಾನು ಸಹಾಯವಾಗೋದಿದ್ರೆ ಮಾಡೋಣ ಅಂತ ಕರೆಸ್ತೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್, ಐ ವಿಲ್ ಬಿ ಆಲ್ ರೈಟ್, ಯು ಡೋಂಟ್ ವರಿ ಸರ್. ನಿಮ್ಗೆ ಆರೋಗ್ಯ ಸರಿಯಾಗಿಲ್ಲದೆ ಹೋದ್ರೆ ಒಂದು ತಿಂಗಳು ರಜೆ ಹಾಕಿ ರೆಸ್ಟ್ ತಗೊಳ್ಳಿ ಮಿಸ್ಟರ್ ರಾಮಚಂದ್ರರಾವ್. ರೆಸ್ಟ್ ತಗೊಳ್ಳೋಂಥದ್ದು ಏನೂ ಆಗಿಲ್ಲ ಸರ್ ನನಗೆ. ಅದು ಅಲ್ಲದೆ ನನ್ನ ಜೀವನದಲ್ಲಿ ಸಂತೋಷ ತಂದುಕೊಟ್ಟಿರೋದು ಒಂದೇ ಒಂದು ಈ ಪ್ರಾಧ್ಯಾಪಕ ವೃತ್ತಿ. ನಾನು ಬರ್ತೀನಿ ಬರ್ತೀನಿ ಸರ್. ಓಕೆ ಮಿಸ್ಟರ್ ರಾಮಚಂದ್ರರಾವ್. ¶¶
ಅಂದ್ರೆ ನಮ್ ಗೌರಿನ ಅವಳ ಗಂಡನ ಮನೆಯಲ್ಲಿ ಬಿಟ್ಬಿಟ್ಟು ಬಂದು ಇಷ್ಟು ತಿಂಗಳ ಆಯ್ತಲ್ಲ, ಒಂದು ದಿವಸ ಹೋಗಿ ನೋಡ್ಕೊಂಡು ಬಂದಿದ್ದೀರಾ? ಅವಳಿಗೇನು ರಾಣಿ ಹಾಗಿದ್ದಾರೆ, ಅವಳ ಅತ್ತೆಗಂತೂ ಸೊಸೆ ಕಂಡ್ರೆ ಪಂಚ ಪ್ರಾಣ, ಮರಳಿನ ಮಗು ಹಾಗೆ ನೋಡ್ಕೋತಾರೆ. ನಮ್ ಗೌರಿ ಗುಣನು ಅಪರಂಜಿ, ಎಲ್ಲರಲ್ಲೂ ಹೊಂದ್ಕೊಂಡು ಹೋಗೋ ಸ್ವಭಾವ. ನನ್ನ ಅಳಿಯ ಸ್ವಲ್ಪ ಮಾತಿನಲ್ಲಿ ಕಡಿಮೆ ಅಷ್ಟೇ, ಆದ್ರೆ ಬಹಳ ವಿನಯ, ತುಂಬಾ ಸರಳ. ಹೋಗ್ಲಿ, ಒಂದ್ ಕಾಗ್ದಾನಾದ್ರೂ ಹಾಕಿ ಯೋಗಕ್ಷೇಮಕ್ಕೆ. ನೋಡು, ನಿಂಗೆ ಅಷ್ಟು ಚಪಲ ಇದ್ರೆ ಹೇಳು, ಈ ದೀಪಾವಳಿಗೆ ಎಲ್ಲರನ್ನೂ ಕರೆಸ್ಬಿಡೋಣ. ಮರೀದೆ ಆ ಕೆಲಸ ಮಾಡಿ ಮತ್ತೆ. ಅನಂತರಾಮು, ನೀನು? ಹೌದು, ನಾನೇ ನಿನ್ನ ಸಹೋದ್ಯೋಗಿ ಮಿಸ್ಟರ್ ಎಂ ವಿ ಅನಂತರಾಮು ಎಂ ಎ. ಗೊತ್ತಾಯ್ತೆ, ಈಗ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಅಂತೂ ಚಿನ್ಕುರುಳಿ ಹಾಗೆ ಮಾತಾಡೋದು ಇನ್ನೂ ಬಿಟ್ಟಿಲ್ಲ ನೀನು. ಅದ್ಯಾಗೋ ಸಾಧ್ಯ, ಹುಟ್ಟುಗುಣ ಸುಟ್ಟು ಹೋಗಲ್ಲ ಅಂತ ಗಾದೆ ಬೇರೆ ಇದೆ. ಅದ್ ಸರಿ, ಯಾವ ಬಂದೆ ನೀನು? ಒಂದ್ ವಾರ ಆಯ್ತು, ಬೆಳಿಗ್ಗೆ ಡ್ಯೂಟಿ ಹಾಜರಾದೆ, ರಿಜಿಸ್ಟರ್ ಸಹಿ ಮಾಡುವಾಗ ತಮ್ಮ ಪರಿಚಿತವಾದ ಮುದ್ದಾದ ಅಕ್ಷರಗಳನ್ನು ನೋಡಿದೆ. ಬ್ರಿಲಿಯಂಟ್. ನಾನು ಇಲ್ಲಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು ನಿನಗೆ? ದಿವ್ಯ ದೃಷ್ಟಿ ಮರಿ. ನಿನ್ ತಲೆ ತಲೆ ಅಲ್ಲಯ್ಯ, ಕಾಮನ್ ಸೆನ್ಸ್. ನಾ ಸ್ಕೂಲ್ ಡೇಸ್ ಅಲ್ಲಿ ಹೇಳ್ತಾ ಇರ್ಲಿಲ್ವಾ? ಹೌದು. ಅಂತ ಹೇಗೆ? ಯಾವ್ದದು? ರಾಮಾನುಜ ರಾಯಲ್ ಬಾರು, ಸೋಮಿಯಾಜಿ ಸಿನಿಮಾ ಹೌಸ್, ಗುರುಸಿದ್ದ ಗುಡಿ ಒಳಗೆ, ಮಧುಸೂದನ ಮಿಲಿಟರಿ ಹೋಟ್ಲ್, ರಾಮಚಂದ್ರ ರೂಮ್ ಅಂತ. ಇನ್ಮೇಲೆ ನಿನ್ ಭಾಗಕ್ಕೆ ಈ ಲೈಬ್ರರಿ. ಏಕೆ? ಕೆಲಸ ಟೈಮ್ನಲ್ಲಿ ಕೆಲಸ, ಆಟ ಟೈಮ್ನಲ್ಲಿ ಆಟ. ಈಗ ಆಟ ಟೈಮ್, ನಡಿ. ಒಟ್ಟಿನಲ್ಲಿ ನನ್ನ ಜೊತೆ ಬಂದಿದ್ದು ನನಗೆ ಬಹಳ ಬಹಳ ಸಂತೋಷ. ನನಗೂ ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ. ಕಮ್ ಆನ್. ಕ್ಯಾಚ್ ಆಗಿತ್ತು. ಫೈನ್ ಫೈನ್. ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕತ್ತೀಯ? ತಣ್ಣೀರ್ ಬಟ್ಟೆ ಹಾಕೊಂಡ್ರೆ ಪರವಾಗಿಲ್ಲ, ನೀನ್ ಈಗ ನಡಿ. ಏ ಬತ್ತಿ ನಡಿ ತಿಮ್ಮಯ್ಯ, ಬೀಗ ಹಾಕೋಪ್ಪ. ಬುದ್ಧಿ ಬುದ್ಧಿ ಯಾಕೆ ಬುದ್ಧಿ ಹೊಟ್ಬಿಟ್ರಿ? ಇನ್ನೊಂದ್ ಸ್ವಲ್ಪ ಕೂತ್ಕೊಂಡು ಓದಿ ಬಿದ್ದಿ, ಪರವಾಗಿಲ್ಲ. ಲೇಟ್ ಆಯ್ತು, ಬೀಗ ಹಾಕೊಂಡು ಮನೆಗೆ ಹೋಗಿ. ಕಂಡಿದ್ದೀನಿ, ಹಾಕು ಬೀಗನ. ಹ್ಮ್.
ಮನಸ್ಸು ಮಿಡಿಯುತ್ತಿದೆ ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನಿದೆಯ ವೀಣೆ ತನ್ನಂತೆ ತಾನೆ ತಮ್ಮ ತಮ್ಮ ಎಂದಿದೆ ಘಲ್ 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 ತಾಳಕ್ಕೆ ತಮ್ಮ ತಮ್ಮ ಎಂದಿದೆ ಗೌರಿ
ನಿಮ್ಗೆ ಅರ್ಥ ಆಗ್ತಿಲ್ವೇನು? ತಿಳ್ಕೊಂಡ್ಬಿಟ್ರಿ, ಯಾಕ ಸುಮ್ಮನಾಗ್ಬಿಟ್ರಿ? ಈ ಚಿಕ್ಕ ಪ್ರಶ್ನೆಗೆ ಉತ್ತರ ಪಡೆಯೋಷ್ಟು ಹಕ್ಕು ನನಗಿಲ್ವೇನು? ಹಕ್ಕಿಲ್ಲ ಅಂತ ಹೇಳಿದವ್ರು ಯಾರು? ಈ ಮನೆ ಯಜಮಾನಿ ನೀನ ತಾನೆ. ಯಾರಿಗೆ ಬೇಕು ಯಜಮಾನ್ತಿ ಪಟ್ಟ? ನಾನು ಈ ಮನೆ ಒಡತಿ ಆಗ್ಬೇಕು ಅಂತಾಗ್ಲಿ, ನಿಮ್ ರಾಣಿ ಆಗ್ಬೇಕಂತಾಗ್ಲಿ ಆಸೆ ಪಡ್ತಾ ಇಲ್ಲ. ಎಲ್ಲರಾಗೆ ನಾನು ಒಬ್ಬಳ ಮನುಷ್ಯನು ಅಂತ ತಿಳ್ಕೊಂಡು ನಿಮ್ ನಡೆಸ್ಕೊಂಡ್ರೆ ಸಾಕು. ಎಷ್ಟವ್ರನ್ನು ನನ್ನವ್ರನ್ನು ಬಿಟ್ಟು ನಿಮ್ ಹಿಂದೆನೆ ಬಂದಿದ್ದೀನಿ. ನೀವಲ್ದೆ ನನಗೆ ಯಾರ ದಿಕ್ಕು? ಕೈ ಹಿಡಿದು ನೀವೇ ನನ್ನ ಆಧರಿಸ್ತೆ ಹೋದ್ರೆ ಇನ್ ಯಾರ ಆಧರಿಸ್ತಾರೆ? ಇವತ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯ ಗೌರಿ? ನಿನ್ಗೇನ್ ಕೊರತೆಯಾಗಿದೆ ಈ ಮನೆಯಲ್ಲಿ? ನಾನೇನಾದ್ರೂ ನಿನ್ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದೇನೆ? ನೀವ್ ಬಾಯಿ ಬಿಟ್ಟು ಮಾತಾಡಿದ್ರೆ ತಾನೇ ನನಗದು ಗೊತ್ತಾಗೋದು. ಹೀಗ್ ಮೂಗ್ ಮೂಗಾಗಿ ಇಟ್ಕೊಂಡು ನನ್ ಯಾಕೆ ಚಿತ್ರಮದ್ವೆ ಮಾಡ್ತೀರಾ? ನಿಮ್ ಮನಸ್ಸಿಗೆ ಬಂದ ಹಾಗೆ ನನ್ ಬೈದ್ ಬಿಡಿ. ನಿಮ್ ಧ್ವನಿ ಹೇಗಿದೆ ಅಂತಾದ್ರೂ ನಾನ್ ತಿಳ್ಕೊಡ್ತೀನ್ರಿ. ಮಾತಾಡಿ, ಬಾಯಿ ಬಿಟ್ಟು ಎರಡು ಮಾತಾಡಿ. ಯಾಕೆ ಹೀಗ್ ಮೌನವಾಗಿದ್ದೀರಾ ಅಂತಾದ್ರೂ ಹೇಳ್ಬಿಡಿ. ಹೇಳಿದ್ರೆ ಪ್ಲೀಸ್ ಹೇಳಿದ್ರೆ. ಏನ್ ಹೇಳಿ? ನಾನು ಏನ್ ಮಾತಾಡ್ಲಿ ನಾನು? ಹೌದೌದು, ನೀವ್ ಹಾಗೆ ಕೇಳ್ಬೇಕಂದೆ. ಮನೆಗ್ ಬಂದ್ ಹೋಗೋರ ಹತ್ರ ಎಲ್ಲ ಮಾತಾಡ್ತೀರಾ, ಸ್ನೇಹಿತರ ಹತ್ರ ಎಲ್ಲ ಮಾತಾಡ್ತೀರಾ, ಬೆಳಗಿನಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತೀರಾ. ಈ ನತ್ತ ದೃಷ್ಟಿ ಹತ್ರ ಎರಡೇ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು? ಮಾತಾಡ್ದೆ ಮಾತಾಡ್ದೆ ನನ್ ಧ್ವನಿನೇ ನಂಗ್ ಮರ್ತೋಗ್ಬಿಟ್ಟಿದ್ದೆ ರೀ. ಒಂದ್ ದಿವ್ಸ ನಾನು ಮೂಗಿಯಾಗಿ ಹೋಗ್ತೀನಿ ರೀ. ನಾನು ಮೂಗಿಯಾಗಿ ನಿನ್ನ ಸ್ಥಿತಿ ನೋಡಿದ್ರೆ ನಿಜವಾಗಿಯೂ ನನಗೆ ಸಂಕಟ ಆಗುತ್ತೆ. ಆದ್ರೇನ್ ಮಾಡ್ಲಿ, ಏನ್ ಮಾಡ್ಲಿ ನಾನು? ಏನಂದ್ರಿ, ನನ್ನ ಸ್ಥಿತಿ ನೋಡಿ ನಿಮ್ಗೆ ಸಂಕಟನೆ. ಬಿಡಿಬೇಡಿ, ಇನ್ನೊಂದ್ಸಲ ಆ ಮಾತು ಅನ್ಬೇಡಿ. ಯಾವ ಕಾರಣಕ್ಕೆ ಆಗ್ಲಿ ನನ್ನ ಬಗ್ಗೆ ನೀವು ಮರ್ಕ ತೋರಿಸ್ಬೇಕಾಗಿಲ್ಲ. ಬೇಕಾಗಿರೋದು ನಿಮ್ ದಯೆ, ನಿಮ್ ಕರುಣೆ, ನಿಮ್ ಅನುಕಂಪ ಅಲ್ಲ ಅಂದ್ರೆ ಪ್ರೀತಿ, ನಿಮ್ ಪ್ರೇಮ, ನಿಮ್ ವಿಶ್ವಾಸ. ಇವತ್ತು ಯಾಕೋ ನನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತೆ. ಮೈಸೂರ್ಗೆ ಹೋಗಿ ನಾಲ್ಕು ದಿವಸ ನಿಮ್ ತಂದೆ ತಾಯಿಗಳ ಹತ್ರ ನೆಮ್ಮದಿಯಾಗಿರು. ನಿಮಗೆ ಬೇಕಾದ ಸೌಕರ್ಯ ಎಲ್ಲ ನಾನು ಅಲ್ಲೇ ಮಾಡ್ಕೊಡ್ತೇನೆ. ಮೆತ್ತಗೆ ನನ್ನ ತವರು ಮನೆಗೆ ಸಾಕು ಹಾಕಿ ತಾಳಿ ಕಟ್ಟಿ ತಪ್ಪಿಗೆ ಜೀವನಾಂಶ ಕೊಡ್ಬೇಕಂತೀರಾ? ಯಾಕೆಲ್ಲದಕ್ಕೂ ಅಪಾರ್ಥ ಮಾಡ್ಕೋತಾ ಇದ್ದೀವಿ? ಜೀವನಾಂಶ ಕೊಡ್ತೀನಿ ಅಂತ ಹೇಳಲಿಲ್ಲ ನಾನು. ಅಲ್ಲಿ ಹೋಗಿದ್ರೆ ನಿನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಬಹುದು, ವಿಶ್ರಾಂತಿ ಸಿಕ್ಕಬಹುದು ಅಂತ. ನನಗೆ ವಿಶ್ರಾಂತಿ ಬೇಡ, ಏನು ಬೇಡ, ನಾನು ಎಲ್ಲೂ ಹೋಗಲ್ಲ. ಇದು ನನ್ನ ಮನೆ, ನೀವು ನನ್ನವರು, ನನಗೆ ತಾಳಿ ಕಟ್ಟೋರು. ನಿಮ್ಮ ಒಳ್ಳೆದು ಕೆಟ್ಟದು ಎಲ್ಲ ನನಗೆ ಸೇರಿದ್ದು. ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿಯ ಎಲ್ಲ ನಂದು. ನ್ಯಾಯವಾಗಿ ನನಗೆ ತಲುಪಿಸಬೇಕಾದ ವಸ್ತುಗಳ ನನ್ನ ವಶಕ್ಕೆ. ನೀವು ಹೋಗು ಅಂತೀರಾ, ದೂರ ಹೋಗು ಅಂತ. ನಾನು ಹೋಗಲ್ಲ, ಖಂಡಿತವಾಗ ಹೋಗಲ್ಲ. ನಿಮ್ಮ ಕ್ರಾಂತಿಯಲ್ಲೂ ಸಣ್ಣದೂ ಹೋಗಲ್ಲ. ಎಲ್ಲಿಗೆ ಹೊರತಾ ಇದ್ದೀರಾ? ಎಲ್ಲಿಗೆ ಹೊರತಾ ಇದ್ದೀರಾ? ಹೆಣ್ಣಾಗಿ ಹಗ್ಗಿ ಬಗ್ಗಿ ನಡಿಬೇಕಾದ ನಾನೇ ಇಷ್ಟೊಂದು ಕುಗ್ರಾಗ್ತಿರುವಾಗ ಕಂಚಾಗಿರೋ ನಿಮ್ಗೆ ನನ್ನ ದೇಡ ಮತ್ತೆ ಬೈಬೇಕಂತ ಅನ್ಸಲ್ವೇನು? ನಿಮ್ದ ಅಮ್ಮಯ್ಯ ಅಂದ್ರೆ ನಿಮ್ದ ಅಮ್ಮಯ್ಯ ಒಂದೇ ಒಂದ್ಸಲ ನನ್ನ ಮೇಲೆ ಕೋಪಿಸ್ಕೊಂಡಿದ್ರೆ, ಒಂದೇ ಒಂದ್ಸಲ ಹೆಂಡತಿಯನ್ನು ಸರಿಗೆ ನನ್ನರೆ ಹೀನಾಮಾನವಾಗಿ ಬೈರಿದ್ರೆ ಈ ಕೈಯಿಂದ ನೋಡಿ ನೋಡಿ ಗೌರಿ ಗೌರಿ ಲಲಿತಾ, ಯಾಕೆ ನನ್ನ ಮನಸ್ಸಿನಿಂದ ಮರೆಯಾಗದೆ ಚಿತ್ರಹಿಂಸೆ ಮಾಡ್ತಾ ಇದ್ದೀಯ? ಯಾಕೆ ನನ್ನನ್ನು ಅಣಾಣವಾಗಿ ಕೊಳ್ತಾ ಇದ್ದೀಯ ಲಲಿತಾ? ಯಾಕೆ ನನ್ನನ್ನು ಅಣಾಣವಾಗಿ ಕೊಳ್ತಾ ಇದ್ದೀಯ? ಏನು ಅಂದ್ರೆ, ಇಷ್ಟೊತ್ತಿಗೆ ನಮ್ ರಾಮ ಗೌರಿ ಒಬ್ರಿಗೊಬ್ರು ಹೊಂದ್ಕೊಂಡು ಅನ್ಯೋನ್ಯವಾಗಿ ಇರಬಹುದಲ್ವೇ?
ಸಂಸಾರ. ದೇವ್ರ ಕಣ್ಬಿಟ್ ನೋಡಿ, ವಂಶದ ಬಳ್ಳಿಲೊಂದು ಹೂವು ಬಿಟ್ರೆ ಏನಂದೆ? ಮೊಮ್ಮಗನ್ ನೆತ್ಕೋಬೇಕು ಅನ್ನೋ ಆಸೆ ನಿಮ್ಗಿಲ್ವೇ ಅಂದ್ರೆ? ಇದೆಯೇ ಮನುಷ್ಯನ ಆಸೆಗೆ ಮೊದ್ಲೇ ಕೊನೆಯೇ? ಆಕಾಶದ ತನಕ ಬೆಳೀತಾ ಹೋಗ್ತಾನೆ ಇರುತ್ತೆ, ಅದನ್ನೆಲ್ಲ ಪುರುಷ ಅವನಿಗೆ ಪುರುಸತ್ತಿರ್ಬೇಕಲ್ಲ. ನಂಗೆ ಯಾಕೋ ಗೌರಿನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೋಡೋದಾಯ್ತು, ನಿನ್ ಸೊಸೆ ಏನ್ ಅಮೆರಿಕಾದಲ್ಲಿ ಇದ್ದಾಳೆ, ಕಾಫಿ ಕುಡಿದು ಬಸ್ ಹತ್ತು ಅಂತಂದ್ರೆ ಉಡದೊತ್ತೆ ಮನೇಲಿ ಇರ್ಬೋದು. ಹಾಗಾದ್ರೆ ನಾಳೆ ಬೆಳಿಗ್ಗೆ ಹೋಗಿ ನೋಡ್ಬಿಟ್ಟು ಬರೋಣ. ಇದೇ ಇದೇ ಬೇಡ ಅನ್ನೋದು, ಆತರ ಪಟ್ಟು ಯಾವ ಕೆಲಸ ಮಾಡ್ಬಾರ್ದು ಕಣೆ. ಅವರಿಬ್ಬರನ್ನೇ ಅಲ್ಲಿ ಬಿಟ್ಟು ನಾವ್ ಇಲ್ಲಿ ಬಂದಿರೋದು ಯಾತಕ್ಕೆ? ಅವರಿಂದ ಕಾಡಿದ ಬರೋವರೆಗೂ ನಾವು ಹೋಗೋದೇ ಬೇಡ. ಸರಿ ಸರಿ, ಸುಂಕದವ್ರ ಹತ್ರ ಬಂದು ಸುಖ ದುಃಖ ಹೇಳ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ, ತಗೊಳ್ಳಿ. ಲತಾ, ಏನಮ್ಮ ಇದೆಲ್ಲ? ಇವತ್ತಾದ್ರೂ ಮನೇಲಿದ್ದು ರಾಯರ್ ಪೂಜೆ ಮಾಡಿ ಪುಣ್ಯ ಕಟ್ಕೋಬಾರ್ದೇನಮ್ಮ? ಅಯ್ಯೋ, ಇವತ್ತೇ ನನ್ ಟೆನಿಸ್ ಫೈನಲ್ಸು, ಇವತ್ ಹೋಗ್ದೇ ಇದ್ರೆ ನನ್ ಕಪ್ ಗೆಲ್ಬೇಕು ಅನ್ನೋ ಆಸೆ ಎಲ್ಲ ಮಣ್ಣಪಾಲ ಹೋಗುತ್ತೆ. ನಾನು ಹೋಗಿ ನಾಲ್ಕು ಜನ ಮುತ್ತೈದೆಯರನ್ನ ಕರೆದು ಬರ್ತೀನಿ, ಅಲ್ಲಿವರೆಗೂ ನೀನ್ ಮನೇಲಿದ್ದು ಸ್ವಲ್ಪ ಕೆಲಸ ನೋಡ್ಕೊಳ್ಳಮ್ಮ. ಓಹೋ, ನಂಗೆ ಈಗ್ಲೇ ಲೇಟ್ ಆಗಿದೆ, ನೀವ್ ನಂಗೆ ಸುಮ್ಮನೆ ತೊಂದರೆ ಕೊಡ್ಬೇಡಿಯತ್ತೆ, ಬರ್ತೀನಿ. ಓಂ ನಾರಾಯಣ ಜನಬಹ, ಓಂ ಮಾಧವ ಜನಬಹ, ಓಂ ಗೋವಿಂದ ಜನಬಹ, ಓಂ ವಿಷ್ಣವೇ ನಬಹ, ಓಂ ಮಧುಸೂದನ ಜನಬಹ. ಬನ್ನಿ ಬನ್ನಿ, ತ್ರಿವಿಕ್ರಮ ಜನ ಬನ್ನಿ ಮಾ, ಬನ್ನಿ ನಾಗಮ್ಮನವರೇ. ಎಲ್ಲಿ ಬಾಗಿಲ್ಲ ತಮ್ಮನವರೇ, ನಿಮ್ ಸೊಸೆ ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಮ ಹತ್ರ ಏನ್ ಮುಚ್ಚು ಮರೆ, ಅವಳು ಆ ಹಾಳಾದ ಕ್ಲಬ್ಬಿಗೆ ಹೋಗಿದ್ದಾಳೆ. ಹೋಗ್ಲಿ, ಇವತ್ತು ಒಂದ್ ದಿವಸ ಮನೇಲಿ ಇರ್ಬಾರ್ದೆ. ಎಲ್ಲಾದ್ರೂ ಉಂಟೆ, ಒಂದ್ ದಿವಸ ಟೆನ್ನಿಸ್ ಆಡದೆ ಇದ್ರೆ ಬಳ್ಳಿ ಆಗಿರೋ ನಡು ನಡುಗಿ ಲತಾ ಅನ್ನೋ ಹೆಸರಿಗೆ ಕಳಂಕ ಬಂದ್ಬಿಡುತ್ತೆ ನೋಡಿ. ಏನತ್ತೆ, ಎಲ್ರನ್ನೂ ಪೂಜೆಗೆ ಕರ್ಸಿದಿರೋ ಇಲ್ಲ ನನ್ ಗುಣಗಾನ ಮಾಡೋದಕ್ಕೆ ಕರ್ಸಿದಿರೋ? ಅದನ್ನ ಆಮೇಲೆ ಹೇಳ್ತೀನಿ, ಮೊದ್ಲು ಹೋಗಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹಣ ತುಂಬಾ ಕುಂಕುಮ ಇಟ್ಕೊಂಡು ಬಾ ಅಮ್ಮ. ಕರ್ಮ ಕರ್ಮ, ಬಾಗವ್ರಿ ಕೂತ್ಕೋ. ಇವರು ಗೌರಿ ಅಂತ ನಮ್ ಸೀತಮ್ಮನ ಸೊಸೆ. ಈಗಿನ ಕಾಲದ ಹುಡುಗಿರು ಇವಳನ್ನ ನೋಡಿ ಪಾಠ ಕಲ್ತ್ಕೋಬೇಕು. ಏನ್ ವಿನಯ, ಏನ್ ನಡತೆ, ಒಂದು ದಿನ ಗಟ್ಟಿಯಾಗಿ ಮಾತಾಡಿದ್ದನ್ನ ನಾನು ಕಾಣೆ. ಇವ್ರ ಸಂಸಾರ ನೋಡಿದ್ರಂತೂ ಅದೆಷ್ಟು ಸಂತೋಷವಾಗುತ್ತೆ ಅಂತೀರಾ? ಗಂಡ ಹೆಂಡತಿ ಇಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ. ಅವ್ರ ಮುಖದಲ್ಲಿರೋ ಸೌಮ್ಯ ಕಳೆ ನೋಡಿದ್ರೆ ಹೇಳುತ್ತೆ ಅವ್ರು ಎಷ್ಟು ಒಳ್ಳೆಯವರು. ಹೌದಮ್ಮ, ಬನ್ನಿ. ಕೃಷ್ಣ ಪರ ಬ್ರಹ್ಮಣೇ ನಮಃ. ಇನ್ನೇನ್ ಲತಾ ಬಂದ್ಲಲ್ಲ, ಮಂಗಳಾರತಿ ಮಾಡ್ಲೇಬಾಗಿತ್ತಿ? ಯಾರಾದ್ರೂ ಒಂದ್ ಹಾಡು ಹೇಳಿದ್ಮೇಲೆ ಮಂಗಳಾರತಿ ಮಾಡಿ. ಲತಾ, ನೀನ್ ಹಾಡಮ್ಮ. ಅಯ್ಯೋ, ನಂಗ್ ಬರೋದೆಲ್ಲ ಬರೀ ಸಿನಿಮಾ ಹಾಡುಗಳೇ. ಗೌರಮ್ಮ ನೀವು ಹಾಡಿಯಮ್ಮ. ರಾಘವೇಂದ್ರ ಸ್ವಾಮಿ ನಮಃ. ರಾಯರ ಅನುಗ್ರಹ ನಿನ್ ಮೇಲೆ ತುಂಬಾ ಇದೆ ತಾಯಿ. ಗುರುಗಳು ಯಾವಾಗ್ಲೂ ನಿನ್ ಹೀಗೆ ಇಟ್ಟಿರ್ಲಿ ತಾಯಿ, ಈಗಿರೋ ಸುಖ ನಿರಂತರವಾಗಿರ್ಲಿ. ಯಾಕೆ ಅವ್ರು ಮಾಡ್ತಾ ಇದೀಯ? ಅರ್ಥ ಇಲ್ಲ, ಸಂತೋಷದ ಕಡ್ಡಿಯಲ್ಲಷ್ಟೇ ಅಮ್ಮ. ಬರ್ತೀವಿ, ಅವ್ರು ಬರ ಗೊತ್ತಾಯ್ತು. ಸರಿಮ್ಮ. ಗೌರಮ್ಮ ಸ್ವಲ್ಪ ಇರಮ್ಮ, ಮಳೆ ಬರ್ತಾ ಇದೆ. ಅಯ್ಯೋ ಪರವಾಗಿಲ್ಲ ಬಿಡ್ರಿ, ಇಲ್ಲೇ ಹತ್ರ ತಾನೆ ಹೊರಟೋಗ್ಬಿಡ್ತೀನಿ. ಎಲ್ಲಾದ್ರೂ ಉಂಟೆ. ನಾರಾಯಣ ಕೊಡೆ ತಗೊಂಡು ಹೋಗಿ, ಗೌರಮ್ಮನ್ ಬಿಟ್ಟು ಬಾಪ. ಏಳು ಗಂಟೆ ಆಯ್ತು, ನಾನು ಬರ್ತೀನಿ. ಮಳೆ ಬರೋ ಹಾಗಿದೆಯಲ್ಲಯ್ಯ. ಅಯ್ಯೋ ಮಳೆ ಅಲ್ಲ, ಸಿಡ್ಲು ಬಡಿದ್ರು ಏಳು ಗಂಟೆ ಆದ ತಕ್ಷಣ ನಾನು ಹೊರಡಲೇಬೇಕು. ಓಕೆ ಬರ್ತೀನಿ, ನಾಳೆ ಬಿಟ್ಟು ಮಾಡೋಣ.
ಏನಯ್ಯ ನಮ್ಮ ಅನಂತು ಏಳು ಗಂಟೆ ಆದ್ರೆ ಎಲ್ಲಿದ್ರು ಹೇಗಿದ್ರು ಹೊರಟೋಗ್ತಾನಲ್ಲಯ್ಯ ಅವಂದು ಲವ್ ಮ್ಯಾರೇಜ್ ಅಂತ ಕಾಣುತ್ತೆ ಅದಕ್ಕೆ ಹೀಗೆ ನಾಳೆ ನೀನು ಮ್ಯಾರೇಜ್ ಮಾಡ್ಕೊಂಡ್ರೆ ಹೀಗೆ ಆಡ್ತೀಯ ಆದಾಗ ಈ ಮಾತ್ರೆ ಕೊಡಿ ಅಂದ ಹಾಗೆ ನೀವು ನಮ್ಮ ರಾಮ ಮಿಸ್ಸಸ್ ಇವತ್ತು ಸಂಜೆ ಡಿಸ್ಪೆನ್ಸರಿಗೆ ಬಂದು ಅದೇನು ಮೈಕೈ ನೋವು ಅಂತ ಔಷಧಿ ತಕೊಂಡ್ಬಂದಲ್ಲ ರಾಮ ಅದನ್ನೆಲ್ಲ ನಿಮ್ಗೆ ಹೇಳಿಲ್ವಾ ಬಂದವರೇ ಮಲ್ಕೊಂಡ್ಬಿಟ್ಟು ಡಾಕ್ಟ್ರೆ ಇವನು ನಾನಿಬ್ರು ಕ್ಲಾಸ್ಮೇಟ್ಸ್ ಅಮ್ಮ ಅದ್ಯಾಕೆ ಗೊತ್ತಾಗುತ್ತೆ ಹೇಳಿ ನಿಮ್ಗೆ ಮದುವೆಯಲ್ಲಿ ಕರೆದೋಗಿರ್ದೋ ಸ್ವಲ್ಪ ಊಟ ಗೀಟ ಹಾಕ್ಸಿದ್ರೆ ನಿಮ್ಮ ನಮ್ಮ ಪರಿಚಯ ಗೊತ್ತಾಗ್ತಾ ಇತ್ತು ಮದುವೆಗೆ ಹೇಳ್ದೇನೆ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ದಟ್ಸ್ ಆಲ್ ರೈಟ್ ನೋಡಿ ನೀವೇನು ಚಿಂತೆ ಮಾಡಬೇಡಿ ಈ ಮಾತ್ರೆನ ಹಾಕಿ ಜಾಸ್ತಿ ಜ್ವರ ಬಂದಾಗ ಒದ್ದೆ ಬಟ್ಟೆ ಅಣಿಮಲ್ ಹಾಕಿ ಜ್ವರ ಕಮ್ಮಿ ಆಗುತ್ತೆ ನಾಳೆ ಬೆಳಿಗ್ಗೆ ಎಲ್ಲ ಸರಿ ಹೋಗುತ್ತೆ ಡೋಂಟ್ ವರಿ ಅಮ್ಮ ಅಮ್ಮ ಲಲಿತ ಲಲಿತ ಹೋಗು ಹೊರಟು ಹೋಗು ನನ್ನ ಮನಸ್ಸಿಂದ ದೂರ ಹೊರಟು ಹೋಗು ನನ್ನನ್ನು ವಹಿಸ್ಬೇಡ ಹೋಗು ಹೊರಟೋಗು ಹೊರಟೋಗು ನನ್ನ ಮನಸ್ಸಿಂದ ದೂರ ಹೊರಟೋಗು ಗೌರಿ 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 ಇವಾಗ ಏನಿಲ್ಲ ಹುಷಾರಾಗಿದ್ದೀನಿ ಸ್ವಲ್ಪ ಡಾಕ್ಟರ್ನ ನೋಡ್ಕೊಂಡ್ಬರ್ತೀನಿ
ದಿನ ಏನಂತ ಯಾಕೆ ಮಗು ಹುಷಾರಿಲ್ವೇ ಆ ಲಿವರ್ ಕಂಪ್ಲೇಂಟು ನಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾನೆ ಇವಾಗ ಹೇಗಿದೆ ಏನೂ ಇಲ್ಲಪ್ಪ ಸುಮ್ಮನೆ ನಮ್ಮ ಶ್ರೀಮತಿ ಅವ್ರ ಗಾಬರಿ ಅಷ್ಟೇ ಬೆಳಗಿನಿಂದಲೂ ಡಾಕ್ಟ್ರಿ ತೋರಿಸಿ ಅಂತ ಪಲ್ಲವಿ ಹಾಡಿದ್ದೇ ಹಾಡಿದ್ದು ಅವಳು ಬಲವಂತಕ್ಕೆ ಬೆಳಗಾದ್ರೆ ಇಲ್ಲಿ ಬರಬೇಕಾಗಿದೆ ನೋಡಿ ಐಸಿ ಮಗುಗೆ ಹೆಸರೇನು ಇಟ್ಟಿದ್ದೀಯಾ ಸಾವಿತ್ರಿ ಸಾವಿತ್ರಿ ಹೆಸರಿನಷ್ಟೇ ಮುದ್ದಾಗಿದೆ ಮಗು ದಿ ಕ್ರೆಡಿಟ್ ಗೋಸ್ ಟು ಮೈ ವೈಫ್ ಇವಳೆಲ್ಲ ಅವಳ ಹಾಗೆ ಅಂದಾಗೆ ನಿನಗೆಷ್ಟು ಅಮ್ಮ ಮಕ್ಕಳು ನನಗಿನ್ನೂ ಆ ತಾಪತ್ರ ಇಲ್ಲಪ್ಪ ತಾಪತ್ರೆ ಅಂತ ಹೇಳಬೇಡ ರಾಮು ಮಕ್ಕಳಿರೋ ಮನೆ ನನ್ ಗುಕುಲ ಆಗ್ತಾರೆ ಅವುಗಳ ಸಾಹಸದಲ್ಲಿ ಸಿಗೋ ಆನಂದ ಅನುಭವಿಸಿ ತಿಳ್ಕೋಬೇಕೇ ಹೊರತು ಹಾಗೆ ಹೇಳಕ್ಕಾಗಲ್ಲ ನನಗಂತೂ ಇವಳ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನಾಳೆ ನಿನಗೂ ಒಂದೆರಡು ಆಗಲಿ ಆಮೇಲೆ ಇದೇ ಹೇಳ್ತೀಯ ರಾಮು ಅನಂತು ಏನಿದು ವೆರಿ ಗುಡ್ ವೆರಿ ಗುಡ್ ಇಷ್ಟು ದಿವಸ ಕ್ಲಿನಿಕ್ ಇಟ್ಟಿದ್ದಕ್ಕೆ ಇವತ್ ಸಾರ್ಥಕವಾಯ್ತು ನೋಡು ಹಳೆ ಫ್ರೆಂಡ್ಸ್ ಎಲ್ಲ ಒಟ್ಟೊಟ್ಟಿಗೆ ನೋಡೋ ಹಾಗಾಯ್ತು ಏನಂತಾಳೆಯ ನಮ್ ಸಾವಿತ್ರಿ ಅವಳೇನಂತಾಳೆ ಗಲಾಟೆ ಎಲ್ಲ ಅವ್ರ ಅಮ್ಮಂದೆ ನಿನ್ಗೇನು ಆಗಿಲ್ಲಪ್ಪ ನೀನ್ ತುಂಬಾ ಆರೋಗ್ಯವಾಗಿದ್ಯಾ ಇಷ್ಟಕ್ಕೆ ರಾತ್ರಿ ನೀನ್ ನೆಂಟಿ ಅದೆಷ್ಟು ಗಾಬರಿ ಪಟ್ಬಿಟ್ರು ಯಾಕೆ ಯಾವಾಗ ನೆನ್ನೆ ತುಂಬಾ ಮಳೆನಾ ನಾನು ಕ್ಲಿನಿಕ್ ಮುಚ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟಿದ್ದೆ ಮಳೆಯಲ್ಲಿ ಇವ್ರೆಂಟಿ ನೆನ್ಕೊಂಡು ಓಡ್ ಬಂದು ನನ್ನ ಗಂಡನ ಜ್ಞಾನ ತಪ್ಪಿದೆ ತಕ್ಷಣ ಬರಬೇಕು ಅಂತ ಕರೆದ್ರು ನಾನು ಯಾರು ಏನು ಅಂತ ವಿಚಾರ ಮಾಡದೆ ಹೋಗ್ ನೋಡಿದ್ರೆ ಇವನು ಇವನು ನೋಡಿದ ಮೇಲೇನೆ ಆಕೆ ಈತನ ಹೆಂಡತಿ ಅಂತ ನನಗೆ ಗೊತ್ತಾದದ್ದು ಅಬ್ಬಬ್ಬಬ್ಬ ಒಂದು ಕ್ಷಣದಲ್ಲಿ ಅದೆಷ್ಟು ಸಂಕಟ ಪಟ್ಬಿಟ್ರು ಈತನ ಕಂಡ್ರೆ ಆಕೆಗೆ ಪ್ರಾಣ ಕಣೆಯ ಒಟ್ಟಿನಲ್ಲಿ ನೀನು ಬಹಳ ಲಕ್ಕಿ ಫೆಲೋ ಕಣೆಯ ಯು ಹ್ಯಾವ್ ಎ ವೆರಿ ಲವಿಂಗ್ ವೈಫ್ ಇವತ್ತು ಕಂಪ್ಲೀಟ್ ರೆಸ್ಟ್ ತಗೋ ಎಲ್ಲ ಸರಿ ಹೋಗುತ್ತೆ ನಾನು ಬರಲ್ಲ ಅನಂತು ನಾನು ಬರ್ತೀನಿ ಯಾಕೆ ಯಾಕಿದೆಲ್ಲ ಮಕ್ಕಳನ್ನ ಮೊದಲನೇ ಸಲ ನೋಡುವಾಗ ಬರೀ ಕೈಯಿಂದ ನೋಡಬಾರ್ದಂತೆ ಹಾಗಂತ ನಮ್ಮಮ್ಮ ಹೇಳ್ತಾರೆ ನಾನು ಬರ್ತೀನಿ ನಮ್ ರಾಮು ಬಹಳ ಸೆಂಟಿಮೆಂಟಲ್ ಕಣೆ ಅವನು ಯಾವಾಗಲೂ ಹೀಗೆ ಅನಂತು ಅನಂತು ಬರಲಿ ಅಲ್ಲಿ ಬೆಳಗ್ಗೆಯಿಂದ ನಾನು ನೋಡ್ಲಿಲ್ಲಪ್ಪ ನಾನು ನೋಡ್ಲಿಲ್ಲಪ್ಪ ಸಾಲ್ರಿ ಶ್ರೀಕಂಠು ಅನಂತ ರಾಮು ಇಲ್ಲಿ ಕಾಣ್ತಾ ಇಲ್ವಲ್ಲ ಇಲ್ಲ ಇವತ್ತು ಕಾಲೇಜಿಗೆ ಬಂದ ಕಾಣಲಿಲ್ಲ ಇವತ್ತು ನೀನು ಹತ್ರ ಕಳ್ಸಿಲ್ವಲ್ಲ ಮತ್ತೆ ಓಹೋ ಅವನ ಮಗು ಮೈಯಲ್ಲಿ ಬೇರೆ ಸರಿ ಇರಲಿಲ್ಲ ಇಟ್ಸ್ ಆಲ್ ರೈಟ್ ಐ ವಿಲ್ ಸಿ ನಿಜವಾಗ್ಲೂ ನಾನು ತುಂಬಾ ಅದೃಷ್ಟವಂತ ನಿನ್ನಂತಹ ಸಕ್ಕರೆ ಬೊಬ್ಬೆನ ಹೇಳ್ತಿಯ ಪಡ್ದಲ್ಲ ಅದಕ್ಕೆ ನಾನು ತುಂಬಾ ಅದೃಷ್ಟವಂತೆ ಇಲ್ಲದೆ ಇದ್ರೆ ನಿಮ್ಮಂತ ಒಳ್ಳೆ ಗಂಡ ಪಡೀತಿದ್ನೇನು ನೀವು ನನ್ನ ಕೈ ಹಿಡಿದು ಕತ್ಲೆ ಆಗಿದ್ ನನ್ನ ಬಾಳನ್ನ ಬೆಳಕ್ ಮಾಡಿದ್ರಿ ನೀನ್ ಎಷ್ಟು ಮುದ್ದು ನಿನ್ ಮಾತು ಅಷ್ಟೇ ಮುದ್ದು ನೋಡಿ ಸುಮ್ಮನೆ ನನ್ನ ಹೊಗಳ್ಬೇಡಿ ಅಂದ್ರೆ ನೀನ್ ಏನಂದ್ರು ಸರ್ ನಿನ್ನೊಂದೊಂದು ಮಾತು ಹಾವ ಭಾವ ನಗೆ ನೋಟ ಎಲ್ಲಾನು ಮುದ್ದು ನಿನ್ ಹತ್ರ ಇದ್ರೆ ಪ್ರಪಂಚನೇ ಮರ್ತು ಹೋಗುತ್ತೆ ನೋಡು ಸದಾ ನಿನ್ ಹತ್ರನೇ ಇದ್ಬಿಡೋಣ ಅನ್ಸುತ್ತೆ ಏನ್ರಿ ಇದು ಮಗು ಎದುರಿಗಿರುವಾಗ ಈಗೆಲ್ಲ ಆಡ್ತಿರಲ್ಲ ಬಿಡಿ ಅಂದ್ರೆ ಬಿಡಿ ಅಂದ್ರೆ ಬಿಡ್ರಿ ಬಿಟ್ಟೆ ಓ ಕ್ಲಬ್ಬಿ ಟೈಮ್ ಆಯ್ತು ನಾ ಡ್ರೆಸ್ ಮಾಡ್ಕೊಂಡ್ ಬರೋದ್ರಲ್ಲಿ ನಿನ್ ಕಾಫಿ ರೆಡಿ ಮಾಡ್ಬೇಕು ಹ್ಮ್ ಅನಂತು ಅನಂತು ಬರ್ತಾ ಇಲ್ಲದೆ ಇದ್ರೆ ನಿಮ್ಮಂತ ಒಳ್ಳೆ ಗಂಡ ಪಡೀತಿದ್ದೇನು
Sister, take her to the ward. Doctor, we have done our best. Pranikya no paya ella tane. Avu badukthale anno bharavase idre saaku doctor. Avu hage irli, dehadalli yene unagirli, bahala jopanava kaapadkottina navalina. Don't be anxious. Hagalla doctor. Avu nan madhyage mane bandaginidlu avu tande taayigalu mukha saha nodilla. ಹುಷಾರಾದ ತಕ್ಷಣ ಮೈಸೂರು ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹ್ಯಾವ್ ಟ್ರಸ್ಟ್ ಇನ್ ಗಾಡ್, ಶಿ ಇಸ್ ಕಮಿಂಗ್ ಔಟ್. ಹ್ಞೂ
ದೇವ್ರೇ, ಜೀವನದಲ್ಲಿ ನಾನು ಒಂದು ಸಲ ಕಟ್ಟದ ಆಶಾ ಗೋಪುರ ಕನಸು ಮಾಡಿ ಸಾಕಷ್ಟು ನೋವು ಅನುಭವಿಸೋ ಹಾಗೆ ಮಾಡಿಬಿಟ್ಟೆ. ಈ ಒಂದು ಆಸೆನೂ ಹಾಗೆ ಮಾಡಿಬಿಡ್ಬೇಡ ಅಪ್ಪ. ಈ ಎರಡು ಕನಸಿನಿಂದ ಆಗುವ ಆಘಾತನ ತಡ್ಕೊಳ್ಳೋ ಅಷ್ಟು ಶಕ್ತಿ ನನ್ನಲ್ಲಿಲ್ಲ. ನನ್ನಿಂದ ನಿನ್ನ ಮನಸ್ಸು ತುಂಬಾ ನೋವಾಗಿದೆ ಅಂತ ನನಗೆ ಗೊತ್ತು ಗೌರಿ. ತಪ್ಪು ಮಾಡಿದ ಅಪರಾಧಿಯಾಗಿ ನಿನ್ನ ಮುಂದೆ ಕೈ ಚೋಡಿಸಿ ಕೇಳ್ಕೊತಾ ಇದ್ದೀನಿ. ನನಗೇನು ಶಿಕ್ಷೆ ಬೇಕಾದರೂ ಕೊಡು, ಆದರೆ ಒಂಟಿಯಾಗಿ ನನ್ನ ಬಿಟ್ಟು ಹೊರಟು ಹೋಗ್ಬಿಡ್ಬೇಡ ಗೌರಿ. ಹೌದು ಗೌರಿ. ಕೊನೆಗೂ ನಿಮ್ಮ ಬಾಯಿಂದ ಈ ಮಾತು ಕೇಳ್ತಾ ಇದ್ದೀನಲ್ಲ ನಾನು. ನನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ. ಈ ಕ್ಷಣ ನಾನು ನಿಮ್ ಕಣ್ಣ ಮುಂದೆ ಕ್ಷಣ ಸತ್ರ ಪರವಾಗಿಲ್ಲ. ಗೌರಿ ನೀನು ಹೋಗ್ಬಿಟ್ರೆ ಆಮೇಲೆ ನಾನು ಬದುಕಿದ್ರು ಒಂದೇ ಸತ್ರ. ನಾನು ಸಾಯಿರಕ್ಕೆ ಬಿಡೋದಿಲ್ಲ, ಚಿನ್ನ. ನಾನು ಸಾಯಿರಕ್ಕೆ ಬಿಡೋದಿಲ್ಲ ಚಿನ್ನ. For more updates, like, comment, subscribe to our channel.